ಕಾಪುರದವರಿಗೆ ಬರೆದ ಪತ್ರಿಕೆ ಮೊದಲನೆಯ ಅಧ್ಯಾಯ ಒಂದನೇ ವಚನವನ್ನ ಮೊದಲನೆಯದಾಗಿ ನಾನು ಓದಿಕೊಳ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಒಂದನೇ ವಚನ ಪ್ರಾರಂಭದಲ್ಲಿ ನಾನು ಅದನ್ನು ಓದಿಕೊಳ್ತೇನೆ. ಯೇಸು ಕ್ರಿಸ್ತನ ದಾಸನು ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಪೋಸ್ತಲನಾಗಿರ್ತಕ್ಕಂಥ ಪೌಲನ ಕುರಿತಾಗಿ ನಾವು ನೋಡುವಂಥ ಒಂದು ಸಂದರ್ಭ ಈ ರೋಮಾಪುರ ಬರೆದ ಪತ್ರಿಕೆ ಪೌಲನಿಂದ ಬರೆಯಲ್ಪಟ್ಟಿರತಕ್ಕಂಥ ಸಂಗತಿಯಾಗಿದೆ. ಕೆಲವು ವಿಶ್ಲೇಷಕರು 56 ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾರೆ, AD 56. ಇನ್ನು ಕೆಲವರು ಕ್ರಿಸ್ತ ಶಕ 57 58 ನಡುವೆ ಎಂಬುದಾಗಿ ಹೇಗೆ ಹೇಳ್ತಾ ಇದ್ದಾರೆ. ಹೇಗೂ ಆ ಒಂದು ಸಂದರ್ಭವನ್ನು ನಾವು ನೆನಪು ಮಾಡುವಾಗ ಒಟ್ಟಿನಲ್ಲಿ ಪೌಲನು ಮೊದಲನೇ ಕೊರಿಂಥ ಪತ್ರಿಕೆ ಮತ್ತು ಎರಡನೇ ಕೊರಿಂಥ ಪತ್ರಿಕೆ ಬರೆದ ನಂತರ ರೋಮಾಪುರದ ಪತ್ರಿಕೆಯನ್ನ ಬರೆದಿರುವುದಾಗಿ ನಾವು ಗಮನಿಸಬಹುದಾಗಿದೆ. ಆದರೆ ನಮ್ಮ ಸತ್ಯವೇದದ ಕ್ರಮದಲ್ಲಿ ನಮಗೆ ಎರಡೂ ಕೊರಿಂಥ ಪತ್ರಿಕೆಯನ್ನ ಮುಂದಾಗಿ ನಾವು ಕಾಣ್ತಾ ಇದ್ದೇವೆ, ರೋಮಾಪುರ ಪತ್ರಿಕೆಯನ್ನ ಮೊದಲಾಗಿ ನಾವು ಅದನ್ನ ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಈ ರೋಮಾಪುರ ಪತ್ರಿಕೆ ಎನ್ನುವುದಾಗಿ ನಾವು ಗಮನಿಸುವಾಗ ಇದು ಸುವಾರ್ತೆಯಿಂದ ಇಡೀ ಸತ್ಯವೇದದ ಎಲ್ಲ ವಿಷಯಗಳನ್ನ ಈ ರೋಮಾಪುರ ಪತ್ರಿಕೆ ಒಳಗೊಂಡಿದೆ. ನಾವು ನೋಡುವಾಗ ಮುಖ್ಯವಾಗಿ ಇದರ ಸುವಾರ್ತೆಯಿಂದ ಹಿಡಿದು ಕ್ರಿಸ್ತನ ಬರೋಣ, ಪ್ರಕಟಣೆ ಗ್ರಂಥದ ಅನೇಕ ವಿಷಯಗಳನ್ನು ಕೂಡ ಸತ್ಯವೇದದಲ್ಲಿ ಇರತಕ್ಕಂಥ ಎಲ್ಲಾ ವಿಷಯಗಳನ್ನ ಕವರ್ ಮಾಡುವಂತ ಒಂದು ಪುಸ್ತಕ ರೋಮಾಪುರದವರೆಗೆ ಬರೆದ ಪತ್ರಿಕೆಯಾಗಿದೆ. ಪ್ರೇರೆಯಲ್ಲಿ ನಾವೀಗ ಇದು ವಿಶೇಷವಾಗಿ ವಿಶೇಷ ರೀತಿಯಲ್ಲಿ ಬರೆಯಲ್ಪಟ್ಟಿರತಕ್ಕಂಥ ಒಂದು ಗ್ರಂಥವಾಗಿದೆ. ದೇವರಾತ್ಮನ ಸಹಾಯದಿಂದ ಪೌಲನ ಮುಖಾಂತರವಾಗಿ ಬರೆಸಲ್ಪಟ್ಟಿರತಕ್ಕಂಥ ಗ್ರಂಥ ಈ ರೋಮಾಪುರ ಪತ್ರಿಕೆ ಆಗಿದೆ. ನಾವಿಲ್ಲಿ ಅದನ್ನ ಗಮನಿಸುವಾಗ ಯೇಸು ಕ್ರಿಸ್ತನ ದಾಸನು ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು. ನಾವಿಲ್ಲಿ ಗಮನಿಸುವಾಗ ಪೌಲನ ಕುರಿತಾಗಿ ಆಲೋಚನೆ ಮಾಡುತ್ತಾ ಇರುವಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ದಾಸನು, ಪೌಲನು ಯೇಸು ಕ್ರಿಸ್ತನ ದಾಸನಾಗಿದ್ದಾನೆ ಎಂಬುದಾಗಿ ಆತನು ಇಲ್ಲಿ ಮಾತನಾಡ್ತಾ ಇರುವುದನ್ನು ನಾವು ಗಮನಿಸುತ್ತೇವೆ. ಅದೇ ರೀತಿಯಾಗಿ ಅಪೋಸ್ತಲನಾಗುವುದಕ್ಕೆ ಈ ಪೌಲನ ವಿಷಯವಾಗಿ ನಾವು ಗಮನಿಸುವಾಗ ಅಪೋಸ್ತಲನಾಗುವುದಕ್ಕೆ ಪೇತ್ರನು ಅಪೋಸ್ತಲನಾಗಿದ್ದನು, ಯೋಹಾನನು ಅಪೋಸ್ತಲನಾಗಿದ್ದನು, ಹೀಗೆ ಶಿಷ್ಯರು ಅಪೋಸ್ತಲರಾಗಿದ್ದರು. ಆದರೆ ಅಪೋಸ್ತಲಾಗಿರ್ತಕ್ಕಂಥ ಪೌಲನು ಕೂಡ ಆತನು ಅಪೋಸ್ತಲನಾಗಿದ್ದನು, ಆದರೆ ವಿಶೇಷವಾಗಿ ಆತನು ಕರೆಯಲ್ಪಟ್ಟವನಾಗಿದ್ದನು. ನಾವು ಅಪೋಸ್ತಲ ಕೃತ್ಯ 9 ಅಧ್ಯಾಯವನ್ನು ಓದುವಾಗ ದಮಸ್ಕದ ದಾರಿಯಲ್ಲಿ ಆತನನ್ನು ವಿಶೇಷ ರೀತಿಯಲ್ಲಿ ದೇವರು ಕರೆದನ್ನು ನಾವು ಗಮನಿಸ್ತೇವೆ. ವಿಶೇಷ ರೀತಿಯಲ್ಲಿ ಆತನನ್ನ ಕರೆದಿರತಕ್ಕಂಥ ಸಂಗತಿಯನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. 9:15 ಅಪೋಸ್ತಲ ಕೃತ್ಯ 9:15 ನಾವು ಗಮನಿಸುವಾಗ ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲರೆಲ್ಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ದೇವರು ಪೌಲನ ಅಪೋಸ್ತಲತ್ವಕ್ಕೆ ಆತನು ವಿವರಣೆಯನ್ನ ಕೊಡ್ತಾ ಇದ್ದಾನೆ. ದೇವರು ಕೊಡ್ತಾ ಇದ್ದಾನೆ ಪೌಲನ ಕುರಿತಾಗಿ. ಪೌಲನು ಅಷ್ಟು ಸುಲಭದ ವ್ಯಕ್ತಿ ಆಗಿರಲಿಲ್ಲ. ಯಾಕೆಂದರೆ ಪೌಲನು ಸಭೆಯನ್ನ ಹಿಂಸಿಸತಕ್ಕಂಥವನಾಗಿದ್ದನು ಮತ್ತು ಪೌಲನನ್ನು ಸಭೆಯವರು ಕೂಡ ಯಾರೂ ಕೂಡ ನಂಬದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಆ ದಿನಗಳಲ್ಲಿತ್ತು. ಆದರೆ ದೇವರು ಅದನ್ನ ವಿಶೇಷವಾಗಿ ತನ್ನ ಪ್ರಕಟಣೆ ಮುಖಾಂತರವಾಗಿ ತನ್ನ ದೇವಜನರಿಗೆ ತನ್ನ ಮಕ್ಕಳಿಗೆ ಆತನು ಪೌಲನ ಕುರಿತಾಗಿ ಪ್ರಕಟಿಸಿದವನಾಗಿದ್ದಾನೆ. ಅದರಲ್ಲೂ ಮುಖ್ಯವಾಗಿ ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲರಿಗೂ ನಮ್ಮ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ ಎಂಬುದಾಗಿ.
ಪೌಲನು ದೇವರ ಸಾಧನವಾಗಿದ್ದಾನೆ ಎನ್ನತಕ್ಕಂತ ಒಂದು ಸಂಗತಿಯನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇರೋದಕ್ಕೆ ಪೌಲನು ಅಪೋಸ್ತಲನಾಗಿದ್ದಾನೆ ಹೇಳುವಂತದನ್ನ ದಾಸನು ಅಪೋಸ್ತಲನು ಆತನ ಆಗಿದ್ದಾನೆ ಎನ್ನುವಂತ ಒಂದು ಸಂಗತಿಯನ್ನ ನಾವಿಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ಸೊ ಪೌಲನ ಒಂದು ಅಪೋಸ್ತಲತನ, ಈಗ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಅಪೋಸ್ತಲರು ಇಲ್ಲ, ಅನೇಕ ಸಂದರ್ಭಗಳಲ್ಲಿ ಅಪೋಸ್ತಲರು ಇದ್ದಾರೆ ಹೇಳ್ತಕ್ಕಂಥ ಕೆಲವು ಬೇರೆ ಬೋಧನೆಗಳು ಕೂಡ ಈ ಪ್ರಪಂಚದಲ್ಲಿದೆ. ಆದರೆ ಅಪೋಸ್ತಲನಾಗಿರ್ತಕ್ಕ ಈಗ ಅಪೋಸ್ತಲರು ವಾಕ್ಯದ ಬೋಧನೆಗೆ ಅನುಸಾರವಾಗಿ ನಾವು ಆಲೋಚನೆ ಮಾಡುವಾಗ ಕರ್ತನ ದಾಸರಿದ್ದೇವೆ. ಮೊದಲನೆಯ ವರ್ಡ್ ಇದೆಯಲ್ಲ ಅದು, ಕರ್ತನ ದಾಸರು ಹೇಳುವಂತವರು ಇದ್ದೇವೆ ನಾವೆಲ್ಲರೂ. ಕರ್ತನ ಭಕ್ತರಾಗಿರ್ತಕ್ಕಂಥ ಎಲ್ಲರೂ ಕರ್ತನ ದಾಸರುಗಳೇ ಆಗಿದ್ದೇವೆ. ಆದರೆ ಅಪೋಸ್ತಲರು ಈಗ ಇಲ್ಲ ಅನೇಕ ಸಂದರ್ಭಗಳಲ್ಲಿ. ಯಾಕೆಂದರೆ ಅಪೋಸ್ತಲರ ವಿಷಯವಾಗಿ ನಾವು ಗಮನಿಸುವಾಗ ಯೇಸು ಸ್ವಾಮಿಯನ್ನ ನೋಡಿದವರು, ಕಣ್ಣಾರೆ ಕಂಡವರು, ಅವರು ಆತನ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು, ಆತನ ಜೊತೆಯಲ್ಲಿದ್ದವರು, ಮತ್ತೆ ವಿಶೇಷವಾಗಿರ್ತಕ್ಕಂಥ ವರಗಳನ್ನ ಹೊಂದಿರತಕ್ಕಂಥವರು ಅಪೋಸ್ತಲರಾಗಿದ್ದರು. ಆದ್ರೆ ಈಗ ಆ ಅಪೋಸ್ತಲರಿಗಿರ್ತಕ್ಕಂಥ ವರಗಳು ಈಗ ಇಲ್ಲ, ಈಗ ಇಲ್ಲ. ಎಷ್ಟೋ ಜನರು ಅಪೋಸ್ತಲರ ವರ, ನಾವು ಅಪೋಸ್ತಲರಾಗಿದ್ದೇವೆ ಎಂಬುದಾಗಿ ಹೇಳಿಕೊಂಡು ವರಗಳನ್ನು ಉಪಯೋಗಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡತಕ್ಕಂಥ ರೀತಿಯಲ್ಲಿ ಮತ್ತು ಸಾರ್ವಜನಿಕರಿಂದ ಸಮಸ್ಯೆಯನ್ನು ಅನುಭವಿಸಿರತಕ್ಕಂಥ ಉದಾಹರಣೆಗಳು ನಮ್ಮ ಜಿಲ್ಲೆಯಲ್ಲೂ ಕೂಡ ಪತ್ರಿಕೆಯಲ್ಲೂ ಕೂಡ ಬಂದಿತ್ತು. ಸತ್ತವರನ್ನು ನಾನು ಬದುಕಿಸ್ತೇನೆ ಹೇಳುವಂತ ಜನರು ಕೂಡ ಇದ್ರು. ಸತ್ತವರನ್ನ ನಾನು ಬದುಕಿಸ್ತೇನೆ ಎಂಬುದಾಗಿ ಹೇಳಿಕೊಂಡು ಆ ಊರಿನಲ್ಲಿ ಸಮಸ್ಯೆಗಳಾಗಿ ಇರುವುದನ್ನ ಅನೇಕ ಬೇರೆ ಬೋಧನೆಯವರು ಆ ತರದ ಸಂಗತಿಗಳನ್ನ ಮಾಡುವುದುಂಟು, ಮಾಡಿದ್ದುಂಟು. ಆದ್ರೆ ನಿಜವಾಗಿ ನೋಡುವಾಗ ಈಗ ಅಪೋಸ್ತಲರು ಇಲ್ಲ, ಅಪೋಸ್ತಲರು ಇಲ್ಲ. ಈಗ ಕರ್ತನ ಮಕ್ಕಳಾದ ನಾವುಗಳಿದ್ದೇವೆ, ಸುವಾರ್ಥಿಕರಿದ್ದಾರೆ, ಉಪದೇಶಕರಿದ್ದಾರೆ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ದೇವರ ವಾಕ್ಯದಲ್ಲಿ ಎಫೆಸ ಪತ್ರಿಕೆಯಲ್ಲಿ ತಿಳಿಸಲ್ಪಟ್ಟ ಪ್ರಕಾರವಾಗಿ ಬೋಧನಾ ವರಗಳಿದ್ದವರು ಮತ್ತು ಸುವಾರ್ಥಿಕರಾಗಿ ಸೇವೆ ಮಾಡತಕ್ಕಂಥವರು, ಹೀಗೆ ಅನೇಕ ವರಗಳಿಂದ ತುಂಬಲ್ಪಟ್ಟಿರತಕ್ಕಂಥವರು ಈಗ ಸಭೆಯಲ್ಲಿ ಸೇವೆ ಮಾಡತಕ್ಕಂಥವರಾಗಿರ್ತಾರೆ. ಈಗ ಅಪೋಸ್ತಲರಿಲ್ಲ, ಈಗ ವಾಣಿ ಮಾತಾಡುವುದಿಲ್ಲ, ಹೀಗೆಲ್ಲ ಅನೇಕ ಆತರದ ವಾಣಿ ಅಂದ್ರೆ ವಾಣಿ ಎಂಬುದಾಗಿ ಹೇಳುವಾಗ ಭಾಷೆ ಅಂತ ಬರುತ್ತದೆ. ಆದ್ರೆ ಆ ರೀತಿಯಾಗಿ ವಾಣಿ ಅನ್ಯ ಭಾಷೆ ಮಾತಾಡುವ ಆ ಒಂದು ಸಂಗತಿ ಹಳೆ ಕಾಲದಲ್ಲಿ ಹಳೆಯೊಡಂಬಡಿಕೆಯ ಪ್ರಾರಂಭ ಹೊಸ ಒಡಂಬಡಿಕೆಯ ಪ್ರಾರಂಭದಲ್ಲಿ ಇರತಕ್ಕಂಥ ಸಂಗತಿಗಳು ಈಗೆಷ್ಟು ಇಲ್ಲ. ಯಾಕೆಂದರೆ ನಾವು ಗಮನಿಸ್ತಾ ಬರುವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಪೋಸ್ತಲರ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಪೌಲನು ಒಬ್ಬ ಅಪೋಸ್ತಲನಾಗಿದ್ದಾನೆ, ಆದರೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಯಾರು ಈ ಕಾಲದಲ್ಲಿ ಹೊಸ ಒಡಂಬಡಿಕೆಯ ಪ್ರಾರಂಭದಲ್ಲಿದ್ದರು, ಆದರೆ ಈ ಕಾಲದಲ್ಲಿ ಯಾರು ಕೂಡ ಅಪೋಸ್ತಲರು ಇಲ್ಲ. ಆದ್ರೆ ನಾವು ಗಮನಿಸುವಾಗ ವಿಶೇಷವಾಗಿರ್ತಕ್ಕಂಥ ಅಪೋಸ್ತಲನಾಗಿರ್ತಕ್ಕಂಥ ಪೌಲನು ಆತನು ವಿಶೇಷತೆಯನ್ನ ಆತನು ಹೊಂದಿದವನಾಗಿದ್ದನು ಎನ್ನುವುದಾಗಿ ನಾವು ಗಮನಿಸುತ್ತೇವೆ. ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು. ಈ ಒಂದು ರೋಮಾಪುರ ಪತ್ರಿಕೆಯು ವಿಶೇಷವಾಗಿ ಇದು ಸುವಾರ್ತೆಯ ಒಂದು ಸಂಗತಿಯನ್ನ ಪ್ರತಿನಿಧಿಸತಕ್ಕಂಥದ್ದಾಗಿದೆ. ಮೊದಲನೇದಾಗಿ ಇದು ಒಂದನೇ ಅಧ್ಯಾಯದ 15 ವಚನಗಳವರೆಗೆ ನಾವು ಒಂದರಿಂದ 15 ವಚನಗಳವರೆಗೆ ನಾವು ಧ್ಯಾನ ಮಾಡುತ್ತಾ ಬರುವಾಗ ಪ್ರಮುಖವಾಗಿ ಸುವಾರ್ತೆಯನ್ನ ಸುವಾರ್ತೆಗಿರ್ತಕ್ಕಂಥ ಪೀಠಿಕೆಯನ್ನ ಅದು ವ್ಯಕ್ತಪಡಿಸುವಂತ ಒಂದು ವಾಕ್ಯ ಭಾಗಗಳು ಆಗಿದೆ ಎನ್ನುವುದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಸೊ ಅದಕ್ಕಾಗಿ ನಾವು ನೋಡುವಾಗ ಪೌಲನ ಕುರಿತಾಗಿ ಆಲೋಚನೆ ಮಾಡುತ್ತಾ ಬರುವಾಗ ಅಪೋಸ್ತಲ ಕೃತ್ಯ 9:15 ತಿಳಿಸಲ್ಪಟ್ಟ ಪ್ರಕಾರ ಅನ್ಯ ಜನರು, ಅರಸರುಗಳು, ಇಸ್ರಾಯೇಲರು ನನ್ನ ಹೆಸರನ್ನ ತಿಳಿಸುವುದಕ್ಕೋಸ್ಕರ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ ಎಂಬುದಾಗಿ ದೇವರು ಪೌಲನ ಕುರಿತಾಗಿ ಮಾತನಾಡ್ತಾ ಇರುವುದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯರೇ, ನಾವು ನೋಡುವಾಗ ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು. ನಾವು ನೋಡುವಾಗ ಈ ಅಪಾಯಿಂಟೆಡ್ ಫಾರ್ ಶೇರ್ ಆಫ್ ವರ್ಡ್ ಆಫ್ ಗಾಡ್ ಆರ್ ಗಾಸ್ಪಲ್, ಅವನು ದೇವರಿಂದ ನೇಮಕವಾಗಿದ್ದವನು ಸುವಾರ್ತೆಯನ್ನ ಸಾರುವುದಕ್ಕೋಸ್ಕರವಾಗಿ. ಬಹಳ ಮುಖ್ಯವಾಗಿರುವಂತ ಒಂದು ವಿಚಾರ, ಪೌಲನು ದೇವರ ಸುವಾರ್ತೆಯನ್ನ ಸಾರುವುದಕ್ಕೋಸ್ಕರವಾಗಿ ಆತನು ನೇಮಕವಾದವನು ಎಂಬುದಾಗಿ ಆತನು ಮೊದಲೇ ಆತನು ತಿಳಿಸ್ತಾ ಇದ್ದಾನೆ. ಬಟ್ ಆದರೆ ನಾವು ಅದರ ನೆರವೇರುವಿಕೆಯ ಸಂಗತಿಯನ್ನು ಗಮನಿಸ್ತಾ ಬರುವಾಗ ಆಕ್ಟ್ 13:2 ಅಂದ್ರೆ ಅಪೋಸ್ತಲ ಕೃತ್ಯ 13
ಎರಡನೇ ವಚನವನ್ನು ನಾವು ಗಮನಿಸುವಾಗ ಅಲ್ಲಿ ಅಂತ್ಯೋಕ್ಯ ಸಭೆಯಲ್ಲಿ ಪೌಲ ಬಾರ್ನಬರನ್ನ ಸೇವೆಗೆ ಕರೆದಕ್ಕಾಗಿ ಅವರನ್ನ ಪ್ರತ್ಯೇಕಿಸಿರಿ ಎಂಬುದಾಗಿ ದೇವರಾತ್ಮನು ಅಂತ್ಯೋಕ್ಯ ಸಭೆಗೆ ಆತನು ತಿಳಿಸತಕ್ಕಂಥವರಾಗಿದ್ದಾನೆ. ಅಂದರೆ ಸ್ಪಷ್ಟವಾಗಿ ನಾವು ಅಲ್ಲಿ ಕಾಣುತ್ತೇವೆ ದೇವರ ಸುವಾರ್ತೆಯನ್ನ ಸಾರುವುದಕ್ಕೆ ನೇಮಕವಾಗಿರ್ತಕ್ಕಂಥವನಾಗಿದ್ದಾನೆ ಪೌಲನು. ಹಾಗಾದ್ರೆ ಪೌಲನು ಯಾರಿಂದ ನೇಮಕವಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಪೌಲನು ದೇವರ ವಾಕ್ಯವನ್ನ ಆತನು ಸಾರುವುದಕ್ಕೋಸ್ಕರವಾಗಿ ಅನ್ಯ ಜನರ ಮಧ್ಯದಲ್ಲಿ ಮತ್ತು ಅರಸುಗಳ ಮಧ್ಯದಲ್ಲಿ ಅವರು ಮತ್ತು ಯಹೂದ್ಯರ ಮಧ್ಯದಲ್ಲಿ ಎಲ್ಲರ ಮಧ್ಯದಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಆತನು ನೇಮಕವಾದವರು ಎಂಬುದಾಗಿ ನಾವು ಅಲ್ಲಿ ಅಂತ್ಯೋಕ್ಯ ಸಭೆಯಲ್ಲಿ ಆತನನ್ನ ಪ್ರತ್ಯೇಕಿಸಿರಿ ಎಂಬುದಾಗಿ ಅಲ್ಲಿ ಪೌಲ ಬಾರ್ನಬರನ್ನ ಪ್ರತ್ಯೇಕಿಸಿರಿ ಎಂಬುದಾಗಿ ದೇವರಾತ್ಮನು ಆ ಸಭೆಗೆ ಹೇಳ್ತಾ ಇದ್ದಾನೆ. ಬೇರೆ ಯಾಕೆ ಈ ವಿಷಯವನ್ನು ನಾವು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇವತ್ತು ನಾವು ವಾಕ್ಯದ ಉಪದೇಶಕ್ಕೆ ಒಳಪಟ್ಟವರಾಗಿ ಸೇವೆಗೆ ಹೋಗುವ ವಿಷಯವನ್ನ ಅನೇಕ ಸಾರಿ ನಾವು ಗಮನದಲ್ಲಿಟ್ಟುಕೊಳ್ಳುವ ಒಂದು ಸಂಗತಿಯಾಗಿದೆ. ಯಾರು ಸೇವೆಗೆ ಹೋಗ್ಬೇಕು? ದೇವರಿಂದ ನೇಮಕ ಆದವರು ಹೋಗ್ಬೇಕು. ದೇವರಾತ್ಮನು ಯಾರನ್ನ ಆತನು ಕರೆದಿದ್ದಾನೆ ಮತ್ತು ಅದು ಅಂತ್ಯೋಕ್ಯ ಸಭೆಯ ಮುಖಾಂತರವಾಗಿ ಪೌಲನು ಹೋದನು, ಪೌಲನು ಗೊತ್ತು ಮಾಡಲ್ಪಟ್ಟನು. ಹಾಗಾಗಿ ಯಾರು ಯಾವ ಸಭೆಯ ಅನ್ಯೂನ್ಯತೆಯಲ್ಲಿದ್ದಾರೋ ಅಥವಾ ಯಾವ ಸಭೆಯ ಫೆಲೋಶಿಪ್ ಅಲ್ಲಿ ಆತನು ಮುಂದುವರಿತಾ ಇದ್ದಾರೋ ಅದೇ ಸಭೆಗೆ ದೇವರು ತಿಳಿಸತಕ್ಕಂಥವರಾಗಿದ್ದಾನೆ. ಇಲ್ಲಿ ಅಂತ್ಯೋಕ್ಯ ಸಭೆಗೆ ದೇವರು ಸ್ಪಷ್ಟವಾಗಿ ಪೌಲ ಬಾರ್ನಬರನ್ನ ಪ್ರತ್ಯೇಕಿಸಿರಿ ಎಂಬುದಾಗಿ ಬಾರ್ನಬರನ್ನ ಪ್ರತ್ಯೇಕಿಸುವುದಕ್ಕೋಸ್ಕರವಾಗಿ ಅಂತ್ಯೋಕ್ಯ ಸಭೆಗೆ ದೇವರು ಕರೆ ನೀಡ್ತಾ ಇದ್ದಾನೆ, ಪ್ರತ್ಯೇಕಿಸಿರಿ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ಸೊ ಆದ್ದರಿಂದ ನಾವು ಗಮನಿಸ್ತಾ ಬರುವಾಗ ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು ದೇವರ ಸುವಾರ್ತೆಯನ್ನ ಸಾರುವುದಕ್ಕೆ ನೇಮಿಸಲ್ಪಟ್ಟವನು. ಇವತ್ತು ಯಾರು ದೇವರ ಸುವಾರ್ತೆಯನ್ನ ಸಾರ್ಬೇಕೆಂಬುದಾಗಿ ನಾವು ಗಮನಿಸುವಾಗ ಎಲ್ಲರೂ ಸಾರ್ಬೇಕು. ದೇವರ ವಾಕ್ಯವನ್ನ ಕರ್ತನಲ್ಲಿ ರಕ್ಷಿಸಲ್ಪಟ್ಟಿರತಕ್ಕಂಥ ಎಲ್ಲ ಭಕ್ತರ ಒಂದು ಜವಾಬ್ದಾರಿ ಕರ್ತನ ಸುವಾರ್ತೆಯನ್ನ ನಾವು ಸಾರುವುದಕ್ಕೋಸ್ಕರವಾಗಿಯೇ ಅದು ನಾವು ನೇಮಿಸಲ್ಪಟ್ಟವರಾಗಿದ್ದೇವೆ. ಪ್ರತಿಯೊಬ್ಬರೂ ಕೂಡ ನಾವು ಸುವಾರ್ತೆಯನ್ನು ಸಾರತಕ್ಕಂಥವರಾಗಿದ್ದೇವೆ. ಆದರೆ ಇಲ್ಲಿ ದೇವರ ಅಪೋಸ್ತಲತನಕ್ಕೆ ಎಲ್ಲರೂ ಅಪೋಸ್ತಲರಾಗಿರ್ಲಿಲ್ಲ. ಆಗ್ಲೂ ಕೂಡ ನಂಬಿರ್ತಕ್ಕಂಥ ಅನೇಕ ಭಕ್ತರಿದ್ದರು, ಆದರೆ ಎಲ್ಲರೂ ಅಪೋಸ್ತಲರಾಗಿರಲಿಲ್ಲ. ಆಗ ಪ್ರಾರಂಭದ ಸಭೆಗಳನ್ನು ನಾವು ಗಮನಿಸ್ತಾ ಬರುವಾಗ ಎಲ್ಲರೂ ಅಪೋಸ್ತಲರಾಗಿರಲಿಲ್ಲ, ಮತ್ತೆ ಈಗಲೂ ಕೂಡ ಎಲ್ಲರೂ ಸುವಾರ್ತಿಕರು ಎಂಬುದಾಗಿ ಎಣಿಸಿಕೊಳ್ಳಿಕ್ಕೆ ಸಾಧ್ಯ ಅಲ್ಲ. ಯಾಕೆಂದ್ರೆ ದೇವರ ವಾಕ್ಯದ ತಳಹದಿ, ಆ ದೇವರು ತನ್ನ ತಳಹದಿಯನ್ನ ತನ್ನ ಭಕ್ತರಾಗಿದ್ದ ನಮಗೆ ಇಟ್ಟಿದ್ದಾನೆ. ಆತನು ಸುವಾರ್ತಾ ಸೇವೆಗೆ ಹೋಗುವಂತ ವಿಷಯದಲ್ಲಿ ದೇವರು ತನ್ನ ನಿಯಮವನ್ನು ಇಟ್ಟಿದ್ದಾನೆ. ಹಾಗಾಗಿ ನಾವು ಒಟ್ಟಿನಲ್ಲಿ ಹೇಗೋ ನಾನು ಸುವಾರ್ತೆಗೆ ಸುವಾರ್ತಾ ಸೇವೆಗೆ ನಾನು ಹೋಗ್ತೇನೆ ಎಂಬುದಾಗಿ ಹೇಳುವುದಾದ್ರೆ ನಾನು ದೇವರ ವಾಕ್ಯದ ಅಡಿಸ್ಥಾನದಲ್ಲಿ ಮತ್ತು ದೇವರ ವಾಕ್ಯ ಹಾಕಿಕೊಟ್ಟಿರತಕ್ಕಂಥ ಸೂತ್ರದ ಅಡಿಯಲ್ಲಿ ನಾನು ಸೇವೆಗೆ ನಾನು ಪೂರ್ಣಾವಧಿಗಾಗಿ ಅಥವಾ ಸಂಪೂರ್ಣವಾಗಿ ನಾನು ಸೇವೆಗೆ ನಾನು ಹೋಗ್ತಾ ಇದ್ದೇನೆ ಎಂಬುದನ್ನ ನಾವು ಅರ್ಥ ಮಾಡಿಕೊಂಡವರಾಗಿರಬೇಕು ಮೊದಲನೇದಾಗಿ. ಯಾಕೆಂದರೆ ಪ್ರಿಯರೇ, ನಾವು ನೋಡುವಾಗ ಅನೇಕ ಸಂದರ್ಭಗಳಲ್ಲಿ ಸೇವೆಗೆ ಹೋಗ್ತಕ್ಕಂಥವರು ಅವರು ಸ್ವಂತವಾಗಿರ್ತಕ್ಕಂಥ ಜ್ಞಾನ ತಿಳುವಳಿಕೆ ಅಥವಾ ಇನ್ನೊಬ್ಬರು ಯಾರೋ ಸೇವೆಗೆ ಕರೆದ್ರು ಆ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ, ಅನೇಕರು ಸೇವೆಗೆ ಹೊರಟು ಹೋಗ್ತಕ್ಕಂಥದನ್ನ ನಾವು ನೋಡ್ ಸುವಾರ್ತಾ ಸೇವೆಗಾಗಿ ನಾನು ಪ್ರತ್ಯೇಕಿಸಲ್ಪಟ್ಟಿದ್ದೇನೆಂಬುದಾಗಿ ಅಂದುಕೊಳ್ತಕ್ಕಂಥವರು ಕೂಡ ನಾವು ಗಮನಿಸುತ್ತೇವೆ. ಇದು ಅನೇಕ ಸಂದರ್ಭಗಳಲ್ಲಿ ಕೆಲವರು ಸಭೆಯ ನ್ಯೂನತೆಯಲ್ಲಿಯೇ ಇರುವುದಿಲ್ಲ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇರ್ತಾರೆ. ಎಷ್ಟೋ ಸಾರಿ ಸಭೆಯನ್ನ ಬಿಟ್ಟು ಹೋಗಿರ್ತಾರೆ, ಬಿಟ್ಟು ಹೋದಂತ ಸಂದರ್ಭವನ್ನ ನಂತರ ಯಾರು ಸುವಾರ್ತೆ ಸೇವೆಗೆ ಕರೀತಾರೆ. ಹಾಗೆ ಆ ಒಂದು ಸನ್ನಿವೇಶಗಳು ಅದು ದೇವರ ಒಂದು ಕರೆಯುವಿಕೆ ಅಲ್ಲ. ಬೇರೆ ಒಬ್ಬರು ಅವ್ರು ಈಗ ಸಭೆಗಳಲ್ಲಿ ಇಲ್ಲ, ಒಬ್ರು ಒಂದು ಉದಾಹರಣೆ ನಿಮ್ಮ ಮಧ್ಯದಲ್ಲಿ ನಾನು ಇಡ್ತಾ ಇದ್ದೇನೆ. ಕೆಲವು ವರ್ಷಗಳ ಹಿಂದೆ ಒಬ್ಬ ಸಹೋದರು ನನ್ನ ಜೊತೆಯಲ್ಲಿ ಅವರು ಮಾತಾಡಿದ್ರು, ನಾನು ಸೇವೆಗೆ ಹೋಗ್ಬೇಕು, ನಾನೇನ್ ಮಾಡ್ಬೇಕೆಂಬುದಾಗಿ ಅವ್ರು ಕೇಳ್ತಾ ಇದ್ರು. ಯಾಕಂದ್ರೆ ಇನ್ನೊಬ್ರು ಅವರನ್ನ ಸೇವೆಗೆ ಕರೆದಿದ್ರು. ಆದ್ರೆ ಇವರ ಒಂದು ಕತೆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಅವರು ಸಭೆಗೆ ಹೋಗ್ತಾ ಇರಲಿಲ್ಲ, ದೇವರ ಅನುಗ್ರಹದಲ್ಲಿ ಆ ದೇವರ ಸಭೆಯ ಅನುಗ್ರಹ ಇರಲಿಲ್ಲ, ಮತ್ತೆ ಸಭೆಗೆ ಅವರು ಅನುಗುಣವಾಗಿ ನಡೆದುಕೊಂಡಿರಲಿಲ್ಲ. ಸೊ ಹೀಗಿರುವಾಗ ಅವರು ಬೇರೆ ಕಡೆಯ ಸಭೆಗೆ ಹೋಗುವಂತ ಬೇರೆ ಸೇವೆಗೆ ಅಥವಾ ಬೇರೆ ಸಭೆ ಎಂಬುದಾಗಿ ಹೇಳುವಾಗ
ಬೇರೆ ಕಡೆಗೆ ಸೇವೆಗೆ ಹೋಗ್ಬೇಕೆಂಬುದಾಗಿ ಅವರ ಆಲೋಚನೆಯನ್ನು ಹೇಳ್ತಾ ಇದ್ರು. ಆಗ ನಾನು ದೇವರ ವಾಕ್ಯದ ಕಡೆಗೆ ಅವರಿಗೆ, ಬ್ರದರ್ ನೀವು ಸೇವೆಗೆ ಹೋಗುವುದಕ್ಕಿಂತಲೂ ನೀವು ಯಾವ ಸಭೆಯ ಅನ್ಯೂನತೆಯಲ್ಲಿಗೆ ಇದ್ದೀರಿ, ಮತ್ತೆ ಯಾವ ಸಭೆಯ ಅನ್ಯೂನತೆಯಿಂದ ನೀವು ಮುಂದುವರಿತಾ ಇದ್ದೀರಿ? ಒಂದು ವೇಳೆ ನೀವು ಆ ಸಭೆಯ ಅನ್ಯೂನತೆಯಲ್ಲಿ ಮುಂದುವರಿಯದೇ ಇರುವುದರಿಂದ ನೀವು ಯಾವುದೋ ಒಂದು ಚಿಕ್ಕ ಸಮಸ್ಯೆನೋ ಅಥವಾ ಏನೋ ನಿಮಗೆ ಬಿಡಲ್ಪಟ್ಟ ವಿಷಯ ಅದು, ಆದರೆ ಅದನ್ನ ಸರಿಪಡಿಸಿಕೊಂಡು ನೀವು ಅಲ್ಲಿಗೆ ಹೋದವರಾಗಿ ಅಲ್ಲಿಂದ ಕ್ರಮಬದ್ಧವಾಗಿ ನೀವು ಆ ಸಭೆ ಒಂದು ವೇಳೆ ನಿಮ್ಮನ್ನ ಕಳಿಸುವಾಗ ಮಾತ್ರವೇ ನೀವು ಹೋಗ್ಬೇಕು. ಒಂದು ವೇಳೆ ನೀವು, ಅವರು ಇನ್ನೊಂದು ಪ್ರಶ್ನೆ ಮಾಡಿದ್ರು, ನಾನು ಸೇವೆಗೆ ಹೋಗ್ಬೇಕು ಆದ್ರೆ ಅವ್ರು ಕಳಿಸದೇ ಇದ್ರೆ ಎಂಬುದಾಗಿ, ಅದಕ್ಕೂ ಕೂಡ ನಾನೊಂದು ಆಲೋಚನೆ ಅವರಿಗೆ ಹೇಳಿದೆ. ಈ ಒಂದು ಉದಾಹರಣೆ ತಕೊಂಡು, ಪೌಲನ ಉದಾಹರಣೆಯಾಗಿ ತಕೊಂಡುವಾಗ, ಆಗ ನಾನು ಅವರಿಗೆ ಹೇಳಿರುವಂತ ಒಂದು ಉತ್ತರ, ನೀವು ಅವ್ರು ಹೇಳು, ನೀವು ಅವ್ರು ಕಳಿಸುವವರಿಗೆ ನೀವು ಪ್ರಾರ್ಥನೆ ಮಾಡ್ತಾ ಇರಿ. ಎಷ್ಟು ಸಮಯ ಆಗ್ಬಹುದು ಅದು ಗೊತ್ತಿಲ್ಲ, ನೀವು ಪ್ರಾರ್ಥನೆ ಮುಂದುವರಿಸಿರಿ. ದೇವರೇ ನಿಮ್ಮನ್ನ ಸೇವೆಗೆ ಕರೆದದ್ದು ನಿಜವಾಗಿದ್ದರೆ ಖಂಡಿತವಾಗಿ ದೇವರು ನಿಮ್ಮನ್ನ ಕಳಿಸಿಕೊಡ್ತಾನೆ. ಹಾಗಾದ್ರೆ ಒಬ್ಬ ಸೇವೆಗೆ ಹೋಗ್ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯು ಅವನು ದೇವರಿಂದ ಮುಖ್ಯವಾಗಿ ಕರೆ ಇರಬೇಕು. ಎರಡನೇದಾಗಿ ಆ ಕರೆಯು ಸಭೆಗೆ ಗೊತ್ತಾಗಬೇಕು, ಆ ಕರೆಯು ಸಭೆಗೆ ಗೊತ್ತಾಗಬೇಕು. ಪೌಲ ಸೌಲನನ್ನ ಪ್ರತ್ಯೇಕಿಸಿರಿ ಎಂಬುದಾಗಿ ದೇವರು ಹೇಳುವಾಗ ಸಭೆಗೆ ಅದು ದೇವರು ತಿಳಿಸತಕ್ಕಂಥವನಾಗಿದ್ದಾನೆ. ಪವಿತ್ರಾತ್ಮನ ಮುಖಾಂತರವಾಗಿ ಸೇವೆಗೆ ಕರೆಯಲ್ಪಡ್ತಕ್ಕಂತ ಒಂದು ಅನುಭವ ಇದ್ದಂಥವ್ರು ಎಲ್ಲರೂ ಕೂಡ. ಈಗ ನನಗೆ ಪೂರ್ಣಾವಧಿ ಸುವಾರ್ಥ ಸೇವೆಗಾಗಿ ಒಂದು ವೇಳೆ ಯಾರಾದ್ರೂ ಕರೆಯುವುದಾದ್ರೆ ಆ ಕರೆ ನನಗಿಲ್ಲ. ಯಾಕೆಂತ ಹೇಳಿದ್ರೆ ಆ ಕರೆ ನನಗಿರ್ಬೇಕಾದ್ರೆ ಅದರ ಅನುಭವ ಬೇರೆ ಇರುತ್ತೆ. ದೇವರ ವಾಕ್ಯದ ಅಡಿಸ್ಥಾನದಲ್ಲಿ ನಾವು ಆಲೋಚನೆ ಮಾಡುವಾಗ ಸೊ ಆದ್ದರಿಂದ ಪ್ರಿಯರೇ, ನಾವು ಗಮನಿಸುತ್ತಾ ಬರುವಾಗ ಅನೇಕರು ಸುವಾರ್ಥಿನ ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಎಂಬುದಾಗಿ ಅಂದುಕೊಳ್ಳುವುದಾದ್ರೆ, ಈಗ ನಾನು ಉದಾಹರಣೆ ಕೊಟ್ಟಿರ್ತಕ್ಕಂತ ಆ ಒಬ್ಬ ವ್ಯಕ್ತಿ ಈಗ ಸಭೆಯ ಅನ್ಯೂನತೆಯಲ್ಲಿಯೇ ಇಲ್ಲ. ಅವ್ರು ಹೋದ್ರು ಸೇವೆಗೆ, ಆದ್ರೂ ಕೂಡ ಅವರ, ನಾನೊಂದು ಮಾತು ಹೇಳಿದೆ ಅವರಿಗೆ, ನೀವು ರಕ್ಷಣೆ ಹೊಂದಿರತಕ್ಕಂತ ಒಂದು ಸಭೆ, ಆ ರಕ್ಷಣೆ ಹೊಂದಿರತಕ್ಕಂತ ಸಭೆಗೆ ನೀವು ಗೌರವ ಕೊಟ್ಟು ಅಲ್ಲಿಂದ ನಿಮ್ಮನ್ನ ಸರಿಪಡಿಸಿಕೊಂಡು ಅಲ್ಲಿಂದ ನೀವು ಕಳಿಸಿದ ನಂತರ ನೀವು ಸೇವೆಗೆ ಹೊರಡ್ರಿ ಎಂಬುದಾಗಿ ಹೇಳಿದ್ರು. ಅವರು ಸ್ವಂತ ಮನಸ್ಸಿನಿಂದ ಅವರು ಹೋದ್ರು. ಇವತ್ತು ಅವರು ನಂಬಿಕೆಯಲ್ಲೇ ಇಲ್ಲ, ನಂಬಿಕೆಯನ್ನೇ ಬಿಟ್ಟು ಹೋದ್ರು. ಸೊ ಅದರಿಂದ ನಾವು ಗಮನಿಸುವಾಗ ದೇವರ ವಾಕ್ಯದ ಸೂತ್ರವನ್ನ ಹಿಡ್ಕೊಂಡೇ ನಾವು ವಿಶ್ವಾಸಿಗಳಾದ ನಾವುಗಳು ಮುಂದಕ್ಕೆ ಹೋಗಬೇಕು ಪ್ರಿಯರೇ. ಅದರಿಂದ ನಾವು ಗಮನಿಸುವಾಗ ದೇವರ ಸುವಾರ್ತೆಯನ್ನ ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು, ನಾವು ಪೌಲನ ಕುರಿತಾಗಿ ಇಲ್ಲಿ ಗಮನಿಸುವಾಗ ಸುವಾರ್ತೆಯನ್ನ ಸಾರುವುದಕ್ಕೆ ಆತನು ನೇಮಿಸಲ್ಪಟ್ಟವನಾಗಿದ್ದಾನೆ ದೇವರಿಂದ. ಹಾಗಾದರೆ ಒಬ್ಬ ಭಕ್ತನೆಂಬುದಾಗಿ ಹೇಳುವಾಗ ದೇವರ ಸೇವೆ ಮಾಡುವುದಕ್ಕೋಸ್ಕರವಾಗಿ, ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ದೇವರಿಂದ ನೇಮಕ ಆಗಿರತಕ್ಕಂಥವನು ಆಗಿರಬೇಕೆಂಬುದಾಗಿ ನಾವಿಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ ಬೇರೆ. ಆದ್ದರಿಂದ ನಾವಿಲ್ಲಿ ಮುಂದಕ್ಕೆ ಓದುತ್ತಾ ಹೋಗುವಾಗ ದೇವರ ಸುವಾರ್ತೆಯನ್ನ ಸಾರುವುದಕ್ಕೆ ನೇಮಿಸಲ್ಪಟ್ಟವನಾಗಿರುವ ಪೌಲನು. ಹಾಗಾದ್ರೆ ಪೌಲನು ಮಾತ್ರ ಸುವಾರ್ತೆ ಸಾರ್ಬೇಕಾ, ಅಥವಾ ಇವತ್ತು ಸುವಾರ್ಥಿಕರು ಮಾತ್ರ ಸುವಾರ್ತೆ ಸಾರ್ಬೇಕಾ, ನಾವುಗಳೆಲ್ಲ ಸುವಾರ್ತೆ ಸಾರಬಾರ್ದಾ, ಅಥವಾ ವಿಶ್ವಾಸಿಗಳು ಸುವಾರ್ತೆ ಸಾರಬಾರ್ದಾ? ಎಲ್ಲರಿಗೂ ಅವರವರ ಮಿತಿಯಲ್ಲಿ ದೇವರ ವಾಕ್ಯವನ್ನ, ದೇವರ ಸುವಾರ್ತೆಯನ್ನ ಸಾರ್ಲಿಕ್ಕೆ ಅವಕಾಶಗಳನ್ನ ದೇವರಿಟ್ಟಿದ್ದಾನೆ. ಆದರೆ ಪ್ರತ್ಯೇಕಿಸಲ್ಪಟ್ಟಿರತಕ್ಕಂಥ ಸೇವೆಗೆ ಪ್ರತ್ಯೇಕಿಸಲ್ಪಟ್ಟಿರತಕ್ಕಂಥ ಅನುಭವವನ್ನ ಗಮನಿಸುವಾಗ ಅದಕ್ಕೂ ಕೂಡ ದೇವರು ತನ್ನ ವಾಕ್ಯವನ್ನ ತನ್ನ ಕ್ರಮದಲ್ಲಿ ಆತನು ಇಟ್ಟಿದ್ದಾನೆ. ಅನೇಕರು ಒಂದು ವೇಳೆ ಈ ಲೋಕದ ಆಶೀರ್ವಾದಗಳಿಗಾಗಿ ಅಥವಾ ಈ ಲೋಕದಲ್ಲಿ ಏನೆಲ್ಲ ಸಂಪಾದನೆ ಮಾಡಬೇಕು ಅಥವಾ ಅದನ್ನ ಮಾಡ್ಬೇಕು ಹೇಳುವಂತ ಒಂದು ವೇಳೆ ಉದ್ದೇಶ ಇಟ್ಟುಕೊಂಡು ಒಂದು ವೇಳೆ ಅವರು ಯಾರಾದರೂ ಸುವಾರ್ಥ ಸೇವೆಗೆ ಬರುವಂತ ಒಂದು ಅನುಭವ ಇದ್ರೆ, ನನಗೆ ಕೆಲವರು ಹೇಳ್ತಾ ಇದ್ರು, ಒಬ್ರು ಸುವಾರ್ತೆ ಸೇವೆಗೆ ಬರತಕ್ಕಂಥವರು, ನನಗೆ ಮೊದಲು ಆಗಿ ಮನೆ ಕಟ್ಟಡ ಆಗ್ಬೇಕು ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಒಬ್ರು ಹಿರಿಯ ಕರ್ತನ ಭಕ್ತರು ಒಬ್ರು ಹೇಳ್ತಾ ಇದ್ರು, ಆದ್ರೆ ಮೊದಲನೇ ಬೇಡಿಕೆ ನಾನು ಒಂದು ಮನೆಯನ್ನ ನಾನು ಕಟ್ಟಬೇಕು ಎಂಬುದಾಗಿ ಬೇರೆ. ಆದರೆ ನಾವು ನೋಡುವಾಗ ಸುವಾರ್ಥ ಸೇವೆಗೆ ನೇಮಿಸಲ್ಪಟ್ಟವರು, ಅವರು ದೇವರಿಂದ ನೇಮಿಸಲ್ಪಟ್ಟವರು, ಯಾವುದೇ ಸಂಗತಿಯನ್ನ ಅಥವಾ ಯಾವುದೇ ಆಶೆಗಳನ್ನ, ಈ ಲೋಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಯಾವುದನ್ನ ಬೇಡಿಕೆಯನ್ನು ಕೂಡ ಮುಂದಕ್ಕೆ ಇಡುವುದಿಲ್ಲ. ಸೊ ಪೌಲನು ಜೀವಿತವನ್ನ ಗಮನಿಸಿರಿ, ಪೇತ್ರರ ಜೀವಿತವನ್ನ ಗಮನಿಸಿರಿ, ಹೀಗೆ ಅಪೋಸ್ತಲರ ಜೀವಿತವನ್ನ ಗಮನಿಸಿರುವಾಗ ಯಾವ ಬೇಡಿಕೆಯ ಪಟ್ಟಿಯನ್ನು ಕೂಡ ಅವರು ಇಟ್ಟವರಲ್ಲ.
ಯಾವ ಬೇಡಿಕೆಯ ಪಟ್ಟಿಯೂ ಕೂಡ ಅವರು ಸುವಾರ್ತಾ ಸೇವೆಗಾಗಿ ಅವರಿಟ್ಟವರಲ್ಲ. ಕರ್ತನು ಕರೆದನು, ಕರ್ತ ಸುವಾರ್ತೆಯನ್ನ ಸಾರುವನು, ಸುವಾರ್ತೆಯಿಂದಲೇ ಜೀವಿಸಬೇಕು ಹೇಳುವ ದೃಷ್ಟಿಯಿಂದ ಕರ್ತನು ಅವರನ್ನ ಆತನು ಸೇವೆಯಲ್ಲಿ ಉಪಯೋಗಿಸಿದನು. ಪೌಲ ಮತ್ತು ಹಳೆಯ ಕಾಲದ ಅಥವಾ ಪ್ರಾರಂಭದ ಸಭೆಗಳಲ್ಲಿ ಅಥವಾ ಈಗೂ ಕೂಡ ಅನೇಕ ಭಕ್ತರನ್ನ ತನ್ನ ಸೇವೆಯಲ್ಲಿ ಆತನು ಇವತ್ತಿನವರೆಗೂ ಕೂಡ ಉಪಯೋಗಿಸುತ್ತಾ ಇದ್ದಾನೆ. ಹಾಗಾಗಿ ನಾವು ನೋಡುವಾಗ ನೇಮಿಸಲ್ಪಟ್ಟಿದ್ದು ಕರ್ತರಿಂದ ನೇಮಿಸಲ್ಪಟ್ಟವರಾಗಿರಬೇಕು, ಕರ್ತರಿಂದ ನೇಮಿಸಲ್ಪಟ್ಟವರಾಗಿರಬೇಕು. ನೋಡಿ, ಅನೇಕರು ಇವತ್ತಿನ ದಿನದಲ್ಲಿಯೂ ಕೂಡ ನಾವು ಸೇವೆಯ ಕುರಿತಾಗಿ ಗಮನಿಸುವಾಗ ಯಾರೋ ಯಾರಿಗೆ ಕಮೆಂಡೇಷನ್ ಲೆಟರ್ ಎಂಬುದಾಗಿ ಹೇಳುವಾಗ ಒಂದು ಸಭೆಯು ಯಾವ ಸಭೆಯಿಂದ ಆತನು ಸೇವೆಗೆ ಆತು ಹೋಗ್ತಾನೋ ಆ ಸಭೆಯೇ ಕಮೆಂಡೇಷನ್ ಲೆಟರ್ ಕೊಡ್ಬೇಕು. ಒಂದು ವೇಳೆ ದೇವರ ವಾಕ್ಯದ ಕ್ರಮ, ಯಾಕೆಂದರೆ ಆ ಸಭೆಯು ಗುರುತಿಸಿರ್ತಕ್ಕಂಥದ್ದಾಗಿದೆ. ಅವರ ಸೇವೆಯನ್ನು ಗುರುತಿಸಿ ಒಂದು ಸ್ಥಳಕ್ಕೆ ಸೇವೆಗೆ ಅವರನ್ನ ಕಳುಹಿಸಿರ್ತಕ್ಕಂಥದ್ದನ್ನ ನಾವು ಆ ವಾಕ್ಯದ ಕ್ರಮದಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ಒಂದು ವೇಳೆ ಅವರ ಸೇವೆಯ ಕುರಿತಾಗಿ ಅವರು ಹೌದು ಅವರ ಸೇವೆ ಉತ್ತಮ ರೀತಿಯಲ್ಲಿ ಇದೆ ಎಂಬುದಾಗಿ ಹೇಳುವುದರಲ್ಲಿ ಸಾಕ್ಷಿ ಕೊಡುವುದರಲ್ಲಿ ತಪ್ಪಿಲ್ಲ ಇನ್ನೊಬ್ಬರು. ಆದರೆ ನಾವು ಗಮನಿಸುವಾಗ ಅವರು ಯಾವ ಸಭೆಯಿಂದ ಹೋಗಿರ್ತಾರೋ ಆ ಸಭೆಯಿಂದಲೇ ಅವರನ್ನ ಕಮಾಂಡ್ ಮಾಡುವಂತ ಒಂದು ವಾಕ್ಯ ಕಮಾಂಡ್ ಮಾಡುವಂತ ಒಂದು ಸಂಗತಿ ಅದು ದೇವರ ವಾಕ್ಯದ ಕ್ರಮ. ಪ್ರತ್ಯೇಕಿಸಿರಿ ಎಂಬುದಾಗಿ ಅಲ್ಲಿ ಅಂತ್ಯೋಕ್ಯ ಸಭೆಗೆ ಅಲ್ಲಿ ತಿಳಿಸ್ತಾ ಇದ್ದಾನೆ. ಹಾ ಬ್ರದರ್, ಕೇಳ್ತಾ ಇಲ್ಲ. ಹಾಗಾಗಿ ಇವತ್ತು ಎಷ್ಟೋ ಜನರು ಪಕ್ಕದಲ್ಲಿ ಇರುವಂತದ್ದು, ಆದ್ರೆ ವಾಕ್ಯದಲ್ಲಿ ಬರೆಸಲ್ಪಟ್ಟಿರತಕ್ಕಂತಹ ಸಂಗತಿಯನ್ನು ನಾವು ಗಮನಿಸುತ್ತಾ ಬರುವಾಗ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ ದೇವರ ಕರೆ. ಸೊ ದೇವರ ಕರೆ, ಆ ಕರೆಯು ಅದು ವೈಯಕ್ತಿಕವಾಗಿ ಇರುವಂತದ್ದಾಗಿದೆ ಮತ್ತು ಸಭೆಗೆ ಇರುವಂತದ್ದಾಗಿದೆ. ಆ ಸಭೆಯು ಅದನ್ನ ಗುರುತಿಸುವಂತದ್ದಾಗಿದೆ. ಹಾಗಾಗಿ ನಾವು ಅದನ್ನ ನಾವು ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಅದರಿಂದ ಯೇಸು ಕ್ರಿಸ್ತನ ದಾಸನು ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು. ಅದರಿಂದ ಹಿ ಅಪಾಯಿಂಟೆಡ್ ಬೈ ಗಾಡ್, ಆತನು ದೇವರಿಂದ ನೇಮಕ ಆದವನು. ಬಹಳ ಮುಖ್ಯವಾಗಿರುವಂತಹ ವಿಚಾರ ಇವತ್ತು. ಮನುಷ್ಯರಿಂದ ನೇಮಕವಾಗಬೇಕು ಅಥವಾ ದೇವರಿಂದ ನೇಮಕವಾಗಬೇಕು ಎನ್ನುವಂಥದ್ದು ಮುಖ್ಯವಾಗಿರುವಂತಹ ವಿಚಾರವಾಗಿದೆ. ಹಾಗಾಗಿ ನಾವಿಲ್ಲಿ ಗಮನಿಸುವಾಗ ಸುವಾರ್ತಿನ ಸಾರುವುದಕ್ಕೋಸ್ಕರವಾಗಿ ಪೌಲನು ನೇಮಕವಾಗಿರುವುದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಪ್ರಿಯರೇ, ಅದರಿಂದ ಮೊದಲನೇ ವಚನದಲ್ಲಿ ನಾವು ಗಮನಿಸುತ್ತಾ ಬರುವಾಗ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು ಮತ್ತು ದೇವರ ಸುವಾರ್ತಿನ ಸಾರುವುದಕ್ಕಾಗಿ ನೇಮಿಸಲ್ಪ ಪೌಲನು, ಎರಡೂ ಕೂಡ ಪೌಲನು ಅಪೊಸ್ತಲನೂ ಆಗಿದ್ದಾನೆ ಮತ್ತು ಆತನು ಸುವಾರ್ತಿಕನೂ ಆಗಿದ್ದಾನೆ ಹೇಳುವಂತ ಒಂದು ಸಂಗತಿ ದೇವರ ವಾಕ್ಯದ ಅಡಿಸ್ಥಾನದಲ್ಲೇ ನಾವು ಅದನ್ನ ವೀಕ್ಷಣೆ ಮಾಡಬಹುದು. ಯಾಕೆಂತ ಹೇಳಿದ್ರೆ ನಾವು ಹಾಗೆ ನೋಡುತ್ತಾ ಬರುವಾಗ ಪೇತ್ರನು ಪ್ರಾರಂಭದಲ್ಲಿ ಪೇತ್ರ, ಯೋಹಾನ ಇವರುಗಳು ಎಲ್ಲರೂ ಕೂಡ ಅಪೊಸ್ತಲ ತನದಲ್ಲಿ ಮೊದಲಿಂದಲೂ ಇದ್ದವರು. ಆದ್ರೆ ಪೌಲನು ಆ ಸಂದರ್ಭದಲ್ಲಿ ಇವರನ್ನೆಲ್ಲ ತೊಂದರೆ ಮಾಡತಕ್ಕಂಥ ವ್ಯಕ್ತಿ ಆಗಿದ್ದನು. ಆದ್ರೆ ವಿಶೇಷವಾಗಿ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದ 15ನೇ ವಚನ ಮಾತನಾಡುವಂತ ವಿಷಯಗಳ ಎಂಬುದಾಗಿ ಹೇಳುವಾಗ ಅಲ್ಲಿ ಇಸ್ರಾಯೇಲರಿಗೂ ಅನ್ಯರಿಗೂ ಅರಸುಗಳಿಗೂ ದೇವರ ನಾಮವನ್ನ ಪ್ರಸಿದ್ಧಿ ಪಡಿಸೋದಕ್ಕೋಸ್ಕರವಾಗಿ ಆಯ್ದುಕೊಂಡಿರತಕ್ಕಂಥ ಸಾಧನವಾಗಿದ್ದಾನೆ ಎಂಬುದಾಗಿ ದೇವರು ಪೌಲನ ಕುರಿತಾಗಿ ಸಾಕ್ಷಿ ಕೊಡುವುದನ್ನು ನಾವು ನೋಡ್ತೇವೆ. ಯಾಕೆಂದ್ರೆ ಎಲ್ಲರೂ ಭಯಪಡ್ತಾ ಇದ್ರು ಅಲ್ಲಿ, ಎಲ್ಲರೂ ಪೌಲನ ಕುರಿತಾಗಿ ಭಯಪಡ್ತಾ ಇದ್ರು. ಇವನು ಸಭೆಯನ್ನ ಹಿಂಸಿಸ್ತಕ್ಕಂಥವ್ ನೀವು ಹೇಗೆ, ಅವನು ವಿಶ್ವಾಸಿ ಆದ ಮೇಲೆ ದಮಸ್ಕದ ದಾರಿಯಲ್ಲಿ ಪೌಲನ ದೇವರು ಕರೆದಾಗ, ದಮಸ್ಕದ ದಾರಿಯಲ್ಲಿ ದೇವರು ಆತನನ್ನ ಕರೆದಾಗ ಆಗ ನಂತರ ಆತನು ದೇವರ ಕಡೆಗೆ ತಿರುಗಿಕೊಂಡಿರತಕ್ಕಂಥ ಅನುಭವದಲ್ಲಿ ಬಂದಾಗಲೂ ವಿಶ್ವಾಸಿಗಳು ಆತನನ್ನ ಸ್ವೀಕರಿಸಲಿಕ್ಕೆ ಸಿದ್ಧರಿರಲಿಲ್ಲ. ಆದರೆ ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ, ಕರ್ತನಾದ ಯೇಸು ಕ್ರಿಸ್ತರು ಸಾಕ್ಷಿ ಕೊಡ್ತಾ ಇದ್ದಾನೆ. ಅಥವಾ 9ನೇ ಅಧ್ಯಾಯದಲ್ಲಿ ಅನ್ಯರಿಗೂ ಅರಸರುಗಳಿಗೂ ಎಲ್ಲರಿಗೂ ನನ್ನ ಹೆಸರನ್ನು ತಿಳಿಸೋದಕ್ಕೋಸ್ಕರವಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಸೊ ಆದ್ದರಿಂದ ಅನೇಕ ಸಂಗತಿಗಳನ್ನು ನಾವು ಆಲೋಚನೆ ಮಾಡುತ್ತಾ ಬರುವಾಗ ಸುವಾರ್ತೆಯನ್ನ ಸಾರುವುದಕ್ಕಾಗಿ ನೇಮಿಸಲ್ಪಟ್ಟವರು, ಪ್ರತಿಯೊಬ್ಬರು ಕೂಡ ಸುವಾರ್ತೆ ಸಾರಬೇಕು, ದೇವರ ವಾಕ್ಯವನ್ನ
ಸಾರಬೇಕು, ನನಗೆ ರಕ್ಷಣೆಯಾಗಿದೆ, ಇನ್ನೊಬ್ಬರಿಗೂ ಕೂಡ ರಕ್ಷಣೆ ಆಗುವಂತ ಒಂದು ಭಾರ ನಮಗೆ ಇರುವಂತದ್ದಾಗಿದೆ. ಆದರೆ ಎಲ್ಲರೂ ಕೂಡ ನಾವು ಪೂರ್ಣಾವಧಿ ಸುವಾರ್ಥಿಕರಾಗಿ ನಾವು ಹೋಗ್ತೇವೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ದೇವರಾತ್ಮನು ಅವರನ್ನ ಕರೆದಾಗ ಅದು ದೇವರ ವಾಕ್ಯದ ಪ್ರಕಾರವೇ ಆತನು ಕರೆಯುವನಾಗಿದ್ದಾನೆ. ಸೊ ದೇವರ ವಾಕ್ಯ ದೇವರು ಹಾಕಿಕೊಟ್ಟಿರತಕ್ಕಂಥ ಸೂತ್ರ ಬಿಟ್ಟು ಬೇರೆದಾಗಿರ್ತಕ್ಕಂಥ ಆಲೋಚನೆ ಕಡೆಗೆ ಒಂದು ವೇಳೆ ನಾವು ಹೋಗುವುದಾದರೆ ಅದು ದೇವರಿಂದ ಕರೆಯಲ್ಪಟ್ಟಿರತಕ್ಕಂಥ ಕರೆ ಇಲ್ಲ ಎನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರಿಂದ ಅನೇಕ ಸಂದರ್ಭಗಳಲ್ಲಿ ನಾವು ತಪ್ಪಿ ಹೋಗ್ತೇವೆ. ತಪ್ಪಿ ಹೋಗ್ತಕ್ಕಂತಹ ಕಾರಣಗಳು, ಆ ತಪ್ಪಿ ಹೋಗುವಂತ ಸಂದರ್ಭದಲ್ಲಿ ನಾವು ಎಲ್ಲಿ ತಪ್ಪಿ ಹೋಗಿದೆ ಪುನಃ ವಾಪಸ್ ಬರಬೇಕು. ಪುನಃ ವಾಪಸ್ ಬಂದು ಕರ್ತನ ವಾಕ್ಯದ ಕಡೆಗೆ ನಮ್ಮನ್ನ ನಾವು ಒಪ್ಪಿಸ್ಕೊಡ್ಬೇಕು. ಕರ್ತನ ಕಡೆಗೆ ನಾವು ಸಂಪೂರ್ಣವಾಗಿ ತಿರುಗಿರ್ತಕ್ಕಂತ ಅನುಭವದಲ್ಲಿ ನಾವು ಮುಂದಕ್ಕೆ ಹೋಗುವಾಗ ಆಗ ನಮಗೆ ವಾಕ್ಯ ಅರ್ಥ ಆಗ್ತದೆ, ದೇವರ ಕರೆಯುವಿಕೆ ನಮಗೆ ಅರ್ಥ ಆಗ್ತದೆ. ಒಂದು ವೇಳೆ ಮಾನಸಿಕವಾಗಿ ನಾವು ಆ ಕರೆಯುವಿಕೆ ಅನುಭವ, ಮಾನಸಿಕವಾಗಿ ನಾವು ಆ ಕರೆಯಲ್ಪಟ್ಟಿರತಕ್ಕಂಥ ಅನುಭವ ಎಂಬುದಾಗಿ ಸ್ವಂತವಾಗಿ ಅನಿಸಿಕೊಂಡಾಗ ಅದು ದೇವರ ಸುವಾರ್ತಾ ಸೇವೆಗೆ ನನ್ನನ್ನ ಕರೆದಿದ್ದಾನೆ ಎಂಬುದಾಗಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲ ಪ್ರಿಯರಿ. ಅದರಿಂದ ಈ ದಿನದಲ್ಲಿಯೂ ಕೂಡ ನಾವು ಬಹಳವಾಗಿ ಅಥವಾ ಸಭೆಯಲ್ಲಿರ್ತಕ್ಕಂಥ ನಾವುಗಳು, ಸಭೆಯ ವಿಶ್ವಾಸಿಗಳಾದ ನಾವುಗಳು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಏನೆಂಬುದಾಗಿ ದೇವರ ಕರೆ ಇರಬೇಕು. ಸೊ ದೇವರ ಕರೆ ಇಲ್ಲದವರು ಅವರು ನಾನು ಪೂರ್ಣಾವಧಿಗಾಗಿ ನಾನು ಸೇವೆಗೆ ಹೋಗ್ತೇನೆ ಎಂಬುದಾಗಿ ಒಂದು ವೇಳೆ ಹೇಳುವುದಾದರೆ ಅದು ದೇವರ ವಾಕ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ಕರೆ ಅಲ್ಲ ಎನ್ನುವುದನ್ನ ನಾವು ಗುರುತಿಸುವಂತದಾಗಿದೆ. ಹಾಗಾಗಿ ಅದು ದೇವರಿಂದ ಕರೆ ಇರಬೇಕು ಮತ್ತು ದೇವರ ಆ ಸಭೆ ಅದನ್ನ ಗುರುತಿಸಬೇಕು. ದೇವರಾತ್ಮನು ಅದನ್ನ ನೋಡಿ ಅವರನ್ನ ಪ್ರಾರ್ಥನೆ ಮಾಡಿ ಆನಂತರ ಕಳಿಸಿಕೊಟ್ಟರು. ಪ್ರಾರ್ಥನೆ ಒಂದು ಸಭೆಯ ಅವರಿಗೋಸ್ಕರವಾಗಿ ಉಪವಾಸ ಇದ್ದು ಅಂತಿಯೋಕ್ಯದ ಸಭೆ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆನಂತರ ಪೌಲ ಬಾರ್ನಬರನ್ನ ಸೇವೆಗೆ ಅವರು ಕಳಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಆ ಸಭೆಯು ಅದನ್ನ ದೇವರು ಆ ಸಭೆಗೆ ತಿಳಿಸಿದನು ಮತ್ತು ಆ ಸಭೆಯು ತನ್ನ ಕರ್ತವ್ಯವನ್ನ ಮಾಡಿ ಸೇವೆಗೆ ಪೌಲ ಬಾರ್ನಬರನ್ನ ಕಳಿಸಿಕೊಟ್ಟಿರತಕ್ಕಂಥ ಸತ್ಯ ದೇವರ ವಾಕ್ಯದಲ್ಲಿ ಇಟ್ಟಾಗಿ ನಾವು ಹೋಗಬೇಕಾದ ಸಂಗತಿಗಳಿಲ್ಲ. ಯಾಕೆಂತ ಹೇಳಿದ್ರೆ ದೇವರು ನಮ್ಮನ್ನ ಆತನು ಸೇವೆಗೆ ಕರೆದದ್ದೇ ಆದರೆ ಹೇಗೆ ಕರೀಬೇಕೆಂಬುದಾಗಿ ಆ ಒಂದು ನಿಯಮದ ಪ್ರಕಾರನೇ ಆತನು ಸೇವೆಗೆ ಕರೆಯುವನಾಗಿದ್ದಾರೆ. ಹೇಗೋ ಸೇವೆಗೆ ಆತನು ನಮ್ಮ ದೇವರು ಕ್ರಮವಿರುವ ದೇವರು. ಪ್ರತಿಯೊಂದು ವಿಷಯದಲ್ಲಿಯೂ ಕ್ರಮ ಇದೆ. ನಾವು ಆದಿಕಾಂಡದಿಂದ ಹಿಡ್ಕೊಂಡು ಪ್ರಕಟನೆ ಗ್ರಂಥದವರೆಗೂ ವಿಚಾರ ಮಾಡ್ತಾ ಬರುವಾಗ ನಮ್ಮ ದೇವರು ಕ್ರಮವುಳ್ಳ ದೇವರಾಗಿದ್ದಾರೆ. ಆರಾಧನೆ ಮಾಡುವಾಗ ಕ್ರಮ ಇದೆ, ಅಳವಡಬ್ರಿ ಕಾಲದಲ್ಲಿ ದೇವಾಲಯ ಕಟ್ಟುವಾಗ ಕ್ರಮ ಇದೆ. ಹಾಗಾಗಿ ನೋಹನಿಗೆ ನಾವೆಯನ್ನ ಕಟ್ಟುವಾಗ ಒಂದು ಕ್ರಮವನ್ನ ಆತನು ಸಿದ್ಧಗೊಳಿಸಿದನು, ಸಿದ್ಧ ಮಾಡಿ ಆತನಿಗೆ ಹೀಗೆ ಕಟ್ಟಬೇಕೆಂಬುದಾಗಿ ಹೇಳಿದನು. ಅದರಿಂದ ಪ್ರತಿಯೊಂದು ವಿಷಯಗಳಿಗೂ ದೇವರು ಒಂದು ನಿಜವಾಗಿರ್ತಕ್ಕಂಥ ಕ್ರಮವನ್ನ ಹಳೆಯ ಕಾಲದಿಂದಲೂ ಅಥವಾ ಆದಿಕಾಂಡದಿಂದ ಹಿಡ್ಕೊಂಡು ಹೊಸ ಒಡಂಬಡಿಕೆಯಲ್ಲಿ ಮತ್ತು ನಮಗೂ ಇವತ್ತಿನವರೆಗೂ ಕೂಡ ದೇವರು ಕ್ರಮ ತಪ್ಪಿಲ್ಲ. ದೇವರು ತನ್ನ ಕ್ರಮವನ್ನ ಆತನಿಟ್ಟಿದ್ದಾನೆ. ಆ ಕ್ರಮಕ್ಕೆ ವಿರುದ್ಧವಾಗಿ ನಾವು ಒಂದು ವೇಳೆ ಇರುವುದಾದ್ರೆ ನಾವು ಎಲ್ಲಿ ತಪ್ಪು ಹೋಗಿದ್ದೇವೆ ಎನ್ನುವುದನ್ನ ನಾವು ಸರಿಪಡಿಸಿಕೊಂಡಿರ್ತಕ್ಕಂಥ ಅನುಭವದಲ್ಲಿ ಮಾತ್ರ ಮುಂದುವರಿಯುವಂತ ಜವಾಬ್ದಾರಿ ನಮ್ಮದಾಗಿದೆ ಪ್ರಿಯರೇ. ಅದರಿಂದ ನಾವು ಗಮನಿಸುವಾಗ ದೇವರಿಂದ ನೇಮಿಸಲ್ಪಟ್ಟವನು ಪೌರನಾಗಿದ್ದಾನೆ. ಪೌರನಾಗಿದ್ದಾನೆ, ಪೌರನಿಂದ ಆ ದೇವರು ಆ ಅನೇಕ ರೀತಿಯ ಸೇವೆಗಳನ್ನ ಪೌಲನ ಮುಖಾಂತರವಾಗಿ ದೇವರು ಮಾಡಿಸಿದನು. ಪೌಲನ ಜೀವನದಲ್ಲಿ ಆತನು ಒಬ್ಬ ಉತ್ತಮವಾಗಿರತಕ್ಕಂಥ ಆ ಕರ್ತನು ಮೆಚ್ಚುವಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಯಾಕೆಂದರೆ ಪೌಲನು ತಾನೆಲ್ಲ ಎಲ್ಲವನ್ನ ಕಸ ಎಂಬುದಾಗಿ ಇಳಿಸ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಎಲ್ಲವನ್ನ ತನ್ನ ಪ್ರಾಣವನ್ನು ಎಲ್ಲವನ್ನು ತನ್ನ ಕರ್ತನ ಸೇವೆಗಾಗಿ ಮುಡುಪಾಗಿಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದನು ಪೌಲನು. ಅದರಿಂದ ಇಂಥ ಕರೆಯಲ್ಪಟ್ಟಿರತಕ್ಕಂಥ ಕರ್ತನ ಅಪೋಸ್ತಲನು ಪೌಲನಾಗಿದ್ದನು. ಅದರಿಂದ ನಾವು ಗಮನಿಸುವಾಗ ಈ ಲೋಕದಲ್ಲಿ ಅಪೋಸ್ತಲತನ ಇರುವಂತದ್ದು ಅದು ಅವರಿಗೆ ಮಾತ್ರ ಇತ್ತು. ಈಗ ಅಪೋಸ್ತಲರು ಯಾರು ಇಲ್ಲ. ತಪ್ಪಾಗಿ ಕೆಲವು ಗುಂಪುಗಳು ತಪ್ಪಾಗಿ ಈಗ ಅಪೋಸ್ತಲರು ಇದ್ದಾರೆ ಎಂಬುದಾಗಿ ಕೆಲವರನ್ನ ನಾವು ಮಾತಾಡುವಾಗ ಕೆಲವು ಗುಂಪಿನವರನ್ನ ಮಾತಾಡುವಾಗ ನಿಮ್ಮ ಸಭೆಯವರು ಅಪೋಸ್ತಲತನವನ್ನ ಯಾಕೆ ಒಪ್ಪುವುದಿಲ್ಲ ಎಂಬುದಾಗಿ ಕೂಡ ಕೇಳುವ ಪ್ರಶ್ನೆಗಳು ಉಂಟು. ಅದರಿಂದ ನಾವು ಗಮನಿಸುವಾಗ ಅದು ನಮಗೆ ಚೆನ್ನಾಗಿ ಗೊತ್ತಿದೆ. ಏನು ಅಪೋಸ್ತಲ ಅಂದ್ರೆ ಯಾರು, ಅಪೋಸ್ತಲರ ಆ ಹಿಂದಿನ
ಅಪೋಸ್ತಲರು ಪೌಲನಾಗಲಿ ಪೇತ್ರನಾಗಲಿ ಯೋಹಾನನಾಗಲಿ ಅವರೆಲ್ಲರೂ ಯೇಸು ಸ್ವಾಮಿಯನ್ನ ಯಾವ ರೀತಿಯಾಗಿ ಕಂಡವರು ನೋಡಿದವರು ತಿಳಿದವರು ಹೇಳುವಂತ ಸಂಗತಿ ಅನೇಕರು ಅದನ್ನ ಕ್ರಮಬದ್ಧವಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದರಿಂದ ಈಗಲೂ ಕೂಡ ಅಪೋಸ್ತಲರಿದ್ದಾರೆ ಅಂತ ಹೇಳುವಂತ ಒಂದು ಸಂಗತಿಯನ್ನ ಕೆಲವು ಬೇರೆ ಬೋಧನೆಯವರು ಅದನ್ನ ಮಾತನಾಡ್ತಾ ಇದ್ದಾರೆ. ಆದರೆ ಬೇರೆ ನಾವು ನೋಡುವಾಗ ಈಗ ಅಪೋಸ್ತಲರಿಲ್ಲ, ಆದರೆ ಅಲ್ಲಿ ಕ್ರಿಸ್ತರ ದಾಸರು ಅಪೋಸ್ತಲನಾಗುವುದಕ್ಕೆ ಮತ್ತು ಅಲ್ಲಿ ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು ಎಂಬುದಾಗಿ ಅಲ್ಲಿ ಆತನು ಬರೀತಾ ಇರತಕ್ಕಂಥ ಸಂಗತಿಯನ್ನ ನಾವಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ಪ್ರಿಯರಾದ್ದರಿಂದ ಹಾಗೆ ಆತನು ಆ ಬರಿತಾ ಇರುವಂತ ಒಂದು ಸಂದರ್ಭದಲ್ಲಿ ಈ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯ ಗ್ರಂಥದಲ್ಲಿ ನಾವು ಇಲ್ಲಿ ಗಮನಿಸುವಾಗ ಹಾಗೆ ಎರಡನೇ ವಚನಕ್ಕೆ ಬರುವ ಪೂರ್ವದಲ್ಲಿ ಅದು ಏಳನೇ ವಚನ ಎಂಬ ಏಳನೇ ವಚನ ಅಲ್ಲಿ ಮುದ್ರಿತವಾಗಿದೆ. ಹಾಗಾಗಿ ನಾನು ಏಳನೇ ವಚನಕ್ಕೆ ನಾನು ಒಂದು ವೇಳೆ ಬಾರದೆ ಈಗ ಎರಡನೇ ವಚನಕ್ಕೆ ನಾನು ಅಲ್ಲಿ ಬರತಕ್ಕಂಥವನಾಗಿದ್ದೇನೆ. ಎರಡನೇ ವಚನ ಏನ್ ಹೇಳ್ತಾ ಇದೆ ಎಂಬುದಾಗಿ ನೋಡುವಾಗ ಸುವಾರ್ತೆಯನ್ನ ಸಾರಿ ಹೇಳಿಸುತ್ತೇನೆಂದು ದೇವರು ಮುಂಚಿತವಾಗಿಯೇ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತು ಕೊಟ್ಟನು. ಸುವಾರ್ತೆಯನ್ನ ಸಾರಿ ಹೇಳಿಸುತ್ತೇನೆಂದು ದೇವರು ಮುಂಚಿತವಾಗಿಯೇ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತು ಕೊಟ್ಟನು. ಪ್ರೇರೇ ನಾವು ನೋಡುವಾಗ ಈ ಸುವಾರ್ತೆಯನ್ನ ಸಾರಿ ಹೇಳುವಂತ ವಿಷಯದಲ್ಲಿಯೂ ಕೂಡ ದೇವರು ತನ್ನ ಪವಿತ್ರ ಶಾಸ್ತ್ರದಲ್ಲಿ ಪ್ರವಾದಿಗಳ ಮುಖಾಂತರವಾಗಿ ಆತನು ಮಾತು ಕೊಟ್ಟವನಾಗಿದ್ದಾನೆ ಎಂಬುದಾಗಿ ನಾವು ಇದನ್ನ ಗಮನಿಸತಕ್ಕಂಥವರಾಗಿದ್ದೇವೆ. ನೋಡಿ ಪ್ರಿಯರೇ, ದೇವರು ಮನುಷ್ಯರನ್ನ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ತನ್ನ ಸುವಾರ್ತೆಯನ್ನ ಆತನು ತಿಳಿಸುವುದಕ್ಕೋಸ್ಕರವಾಗಿ ಪ್ರವಾದಿಗಳನ್ನ ಆತನು ಉಪಯೋಗಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಅಂದ್ರೆ ಪ್ರವಾದಿಗಳಿಂದ ಆತನು ಮಾತನಾಡದೆ ಬಂದಿದ್ದಾನೆ, ಆದಿಕಾಂಡದಲ್ಲಿ ತಾನಾಗಿ ಮಾತನಾಡಿದನು. ಈ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದೆಂಬುದಾಗಿ ಆತನು ಮೊದಲೇ ಪ್ರವಾದನೆ ಮಾಡಿದನು. ಆದರೆ ಪ್ರವಾದಿಗಳನ್ನು ಕೂಡ ನಾವು ಧರ್ಮೋಪದೇಶ ಕಾಂಡ 18:15 18:15 ಅಲ್ಲಿ ನಾವೇನ್ ನೋಡ್ತೇವೆ, ಧರ್ಮೋಪದೇಶ ಕಾಂಡ Deuteronomy 18:15 ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂತ ಪ್ರವಾದಿಯನ್ನ ಏರ್ಪಡಿಸುವೆನು. ನೋಡಿ ನಾವು ನೋಡುವಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂತ ಪ್ರವಾದಿಯನ್ನ ಏರ್ಪಡಿಸುವೆನು. ಸುವಾರ್ತೆಯನ್ನ ಸಾರುವುದಕ್ಕೋಸ್ಕರ, ದೇವರ ಸಂದೇಶಗಳನ್ನ ಸಾರುವುದಕ್ಕೋಸ್ಕರವಾಗಿ ಮೊದಲೇ ಆತನು ತನ್ನ ಪ್ರವಾದಿಗಳನ್ನ ಆತನು ನೇಮಿಸಿದವನಾಗಿದ್ದಾನೆ. ಈ ಸುವಾರ್ತಾ ಸೇವೆ ರೋಮಾಪುರ ಪತ್ರಿಕೆಯ ಅದರ ಗುಪ್ತವಾಗಿರತಕ್ಕಂಥ ಸಂಗತಿಯನ್ನು ನಾವು ಆಲೋಚನೆ ಮಾಡುವಾಗ ಮುಖ್ಯವಾಗಿ ಸುವಾರ್ತೆ ಅಡಗಿರತಕ್ಕಂಥ ಸಂಗತಿಯನ್ನು ನಾವು ಇಲ್ಲಿ ಹೆಚ್ಚಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಬೇರೆ ಆದ್ದರಿಂದ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 7:14 ಒಂದು ಮಾತು ನೋಡ್ತೇವೆ ನಾವು. ಯೆಶಾಯ 7:14 ಈ ಸುವಾರ್ತೆಯು ಪ್ರವಾದಿಗಳ ಮುಖಾಂತರವಾಗಿ ಅದು ಮುಂದುವರಿತಕ್ಕಂಥ ಒಂದು ಕಾರ್ಯ ಎಂಬುದಾಗಿ ದೇವರು ಮಾತನಾಡಿದ್ರು ಕೂಡ, ಪ್ರವಾದನೆ ನುಡಿದ್ರೂ ಕೂಡ, ಆದರೆ ಮನುಷ್ಯರ ಮುಖಾಂತರವಾಗಿ ಕೂಡ ತನ್ನ ಪ್ರವಾದನೆಯನ್ನ ಪ್ರಕಟಿಸುತ್ತಾ ಬಂದಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 7:14 ಆತನು ಸ್ಪಷ್ಟವಾಗಿ ನಮ್ಮ ಕರ್ತನ ಕುರಿತಾಗಿ ಆತನು ಮಾತನಾಡಿದನು. ಇದರಿಂದ ಯೆಶಾಯನ ಪ್ರವಾದನೆ ಗ್ರಂಥ 7:14 ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನ ಕೊಡುವನು, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನ ಅಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಇದೆಲ್ಲ ನಾವು ಗಮನಿಸುವಾಗ ಸುವಾರ್ತೆ ಪ್ರಕಟವಾಗಿರುವುದು ಒಮ್ಮಿಂದೊಮ್ಮೆಲೆ ಹಾಗೆ ಬಂದಿಲ್ಲ. ಕ್ರಮವಾಗಿ ದೇವರು ತಾನು ಮೊದಲು ಮಾತನಾಡಿದನು, ಆ ನಂತರ ಮನುಷ್ಯರಾಗಿರ್ತಕ್ಕಂಥ ನಮ್ಮ ಹಾಗೆ ಇರತಕ್ಕಂಥ ಮನುಷ್ಯರನ್ನ ತನ್ನ ಪ್ರವಾದಿಗಳಾಗಿ ಮಾಡಿಕೊಂಡು ಆತನು ತನ್ನ ಸುವಾರ್ತೆಯನ್ನ ತನ್ನ ಮಾತನ್ನ ಜನರ ಮಧ್ಯದಲ್ಲಿ ಪ್ರಕಟಿಸುತ್ತಾ ಬಂದಂತವನಾಗಿದ್ದಾನೆ. ಅದರಿಂದ ಈ ಒಂದು ಸುವಾರ್ತೆಗೆ ಅಸ್ತಿವಾರ ಇದೆ. ಪ್ರವಾದಿಗಳ ಮುಖಾಂತರವಾಗಿ, ಅಪೋಸ್ತಲರ ಮುಖಾಂತರವಾಗಿ ಈ ಸುವಾರ್ತೆಯನ್ನು ಸಾರುತ್ತಾ ಸಭೆಯು ಕಟ್ಟಲ್ಪಡ್ತಾ ಇದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಸೊ ಹಾಗಾಗಿ ನಾವು ನೋಡುವಾಗ ದೇವರ ಈ ಒಂದು ಸುವಾರ್ತೆ ಅಕಸ್ಮಾತ್ ಆಗಿ ಬಂದಿರುವಂತದ್ದಲ್ಲ. ಅಕಸ್ಮಾತ್ ಆಗಿ ನಾವು ಕೇಳಿಕೊಂಡು ರಕ್ಷಣೆ ಹೊಂದಿರತಕ್ಕಂಥ ಸಂಗತಿಯನ್ನು ಕೂಡ ಅಲ್ಲ. ಹಾಗಾಗಿ ನಾವು ಗಮನಿಸುವಾಗ ಇದಕ್ಕೆ ಆಧಾರ ಇದೆ.
ದೇವರು ತಾನೇ ಮಾತನಾಡಿರತಕ್ಕಂತ ವಿಷಯವಾಗಿದೆ. ಆದಿಕಾಂಡ ಪುಸ್ತಕದಲ್ಲಿ ಆತನು ಮಾತನಾಡಿದನು, ಯಾವಾಗ ಮನುಷ್ಯರು ತಪ್ಪಿ ಹೋದರು, ಯಾವಾಗ ಪಾಪ ಮಾಡಿದರು, ಆ ನಂತರ ಆ ಒಂದು ಸೈತಾನನಿಗೆ ಆತನು ಹೇಳಿರುವಂತದ್ದು, ಈ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದೆಂಬುದಾಗಿ ಆಗಲೇ ಮೊದಲನೆಯ ಪ್ರವಾದನೆ ಅಲ್ಲಿ ಅಲ್ಲಿ ಪ್ರವಾದನೆ ಆಗಿರತಕ್ಕಂತ ಸಂಗತಿಯನ್ನ ನಾವಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ. ಸೊ ಹಾಗಾಗಿ ಆ ಪ್ರವಾದನೆ ನಂತರ ತನ್ನ ಮಕ್ಕಳಾಗಿರ್ತಕ್ಕಂಥ ಅಥವಾ ತನ್ನ ಭಕ್ತರಾಗಿರ್ತಕ್ಕಂಥ ಪ್ರವಾದಿಗಳನ್ನ ಆತನು ಅವರ ಮುಖಾಂತರವಾಗಿ ಕೂಡ ಮಾತನಾಡುತ್ತಾ ಬಂದವನಾಗಿದ್ದಾನೆ. ಅನೇಕ ಭಕ್ತರು ಅನೇಕ ಪ್ರವಾದಿಗಳು ಈ ಸ್ವಾರ್ಥ ವಿಷಯವಾಗಿ ಮಾತನಾಡ್ತಾ ಬಂದವರಾಗಿದ್ದಾರೆ. ಅಕಸ್ಮಾತ್ ಆಗಿ ಯಾವುದೋ ಒಂದು ರೀತಿಯಲ್ಲಿ ಬಂದಿರತಕ್ಕಂಥ ಸುವಾರ್ತೆ ಅಲ್ಲ, ಇದು ದೇವರ ಯೋಜನೆಯಿಂದ ಬಂದಿರತಕ್ಕಂಥ ಸುವಾರ್ತೆ. ಇದು ನಾವು ನೀವುಗಳು ಅಥವಾ ಎಲ್ಲರೂ ರಕ್ಷಣೆ ಹೊಂದುವುದಕ್ಕೆ ಇದು ದೇವರ ಯೋಜನೆ ಕಾರಣವಾಗಿದೆ ಪ್ರಿಯರೇ. ಆದ್ದರಿಂದ ನಾವಿಲ್ಲಿ ನೋಡುವಾಗ ಸುವಾರ್ತೆಯನ್ನು ಸಾರಿ ಹೇಳಿಸುತ್ತೇನೆಂದು ದೇವರು ಮುಂಚಿತವಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತು ಕೊಟ್ಟನು. ಇಲ್ಲಿ ಒಂದು ಗಮನಿಸಬೇಕಾಗಿರುವಂತಹ ಒಂದು ಸಂಗತಿ, ದೇವರು ಮಾತು ಕೊಟ್ಟನು, ಮಾತು ಕೊಟ್ಟವನಾಗಿದ್ದಾನೆ. ಯಾಕೆಂದರೆ ಮಾತು ಕೊಡಬೇಕಾದ್ರೆ ಕಾರಣ ಮನುಷ್ಯರಾಗಿರ್ತಕ್ಕಂಥ ನಾವುಗಳು ದೇವರ ಸನ್ನಿಧಾನಕ್ಕೆ ಬರಬೇಕು. ನಾನು ಸೃಷ್ಟಿಸಿರ್ತಕ್ಕಂತಹ ಮಾನವರು ಅವರು ಕೆಟ್ಟು ಹೋಗಬಾರದು, ಅವರು ನರಕಕ್ಕೆ ಪಾತ್ರರಾಗಬಾರದು, ಅವರು ಸೈತಾನನ ಕೈ ಕೆಳಗೆ ಹೋಗಬಾರದು. ನನ್ನ ಮಕ್ಕಳು ನನ್ನ ಕೈ ಕೆಳಗೆ ಬರಬೇಕು, ನನ್ನ ಅಧೀನತ್ವದಲ್ಲಿ ಬರಬೇಕು, ನಾನಿರುವಲ್ಲಿ ಅವರು ಇರಬೇಕು ಹೇಳುವುದಕ್ಕೋಸ್ಕರವಾಗಿಯೇ ಆತನು ಮಾತು ಕೊಟ್ಟಿದ್ದಾನೆ. ಪವಿತ್ರ ಶಾಸ್ತ್ರಗಳಲ್ಲಿ ಮಾತು ಕೊಟ್ಟ ಪ್ರಕಾರವಾಗಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಭೂಲೋಕದಲ್ಲಿ ಆತನು ಕಳಿಸಿಕೊಟ್ಟು ಆ ಸುವಾರ್ತೆಯನ್ನ ಪ್ರಸಿದ್ಧಿಪಡಿಸಿ ಆ ಸುವಾರ್ತೆಯನ್ನ ಕಾರ್ಯರೂಪದಲ್ಲಿ ಆತನು ಪ್ರಕಟಿಸಿ ತನ್ನ ಪ್ರಾಣವನ್ನ ಆತನು ಕೊಟ್ಟು ಇವತ್ತು ಕರ್ತನ ಭಕ್ತರಾಗಿ ನಾವುಗಳಿದ್ದೇವೆ. ಇವತ್ತು ಕರ್ತನ ಭಕ್ತರಾಗಿ ನಾವು ಮುಂದುವರಿತಾ ಇದ್ದೇವೆ. ಆದ್ದರಿಂದ ಈ ಸುವಾರ್ತೆ ಅಕಸ್ಮಾತ್ ಆಗಿ ಬಂದಿರತಕ್ಕಂಥ ಒಂದು ಕಾರ್ಯ ಅಲ್ಲ ಇದು. ಹಾಗಾಗಿ ನಾವು ನೋಡುವಾಗ ಮುಂಚಿತವಾಗಿಯೇ ದೇವರಿಂದ ಪ್ರಕಟಣೆಯಾಗಿರುವಂಥದ್ದು ಮತ್ತು ದೇವರು ತನ್ನ ಪ್ರವಾದಿಗಳ ಮುಖಾಂತರವಾಗಿ ಪ್ರಕಟಿಸಿರತಕ್ಕಂಥದ್ದಾಗಿದೆ ಸುವಾರ್ತೆ. ಈ ಸುವಾರ್ತೆಯು ಅದು ಪರಲೋಕಕ್ಕೂ ಮತ್ತು ಮನುಷ್ಯನಿಗೂ ಇರುವಂತಹ ಕಡಿಯಲ್ಪಟ್ಟಿರತಕ್ಕಂತಹ ಸಂಬಂಧವನ್ನ ಪುನಃಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಇರುವಂತಹ ಸಂಗತಿಯಾಗಿದೆ. ಪರಲೋಕಕ್ಕೂ ದೇವರೊಂದಿಗೆ ಇರತಕ್ಕಂತಹ ಸಂಬಂಧವನ್ನ ಪುನಃಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಪಾಪವನ್ನ ಒಪ್ಪಿಕೊಂಡು ಪಾಪದ ಪಶ್ಚಾತ್ತಾಪದ ಅನುಭವದಲ್ಲಿ ದೇವರ ಕಡೆಗೆ ತಿರುಗಿಕೊಂಡಿರತಕ್ಕಂಥ ಅನುಭವದಲ್ಲಿ ನಾನು ಪಾಪದ ಪರಿಹಾರ ಕ್ರಿಸ್ತರ ಮುಖಾಂತರವಾಗಿ ಹೊಂದಿದ್ದೇನೆ ಎಂಬುದಾಗಿ ನಾವು ಅನುಭವಿಸುವಂತ ಒಂದು ಸಂಗತಿಯಾಗಿದೆ ಈ ಸುವಾರ್ತೆ ಇರತಕ್ಕಂಥ ರಕ್ಷಣಾ ಸುವಾರ್ತೆಯಾಗಿದೆ. ಅದರಿಂದ ಈ ಸುವಾರ್ತೆಯು ದೇವರ ಮಗನು ಈ ಸುವಾರ್ತೆಯನ್ನು ಸಾರಿ ಹೇಳಿಸುತ್ತೇನೆಂದು ದೇವರು ಮುಂಚಿತವಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಆತನು ಮಾತು ಕೊಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಆತನು ಮಾತು ಕೊಟ್ಟವನು, ಮಾತು ಕೊಟ್ಟ ಪ್ರಕಾರವಾಗಿಯೇ ಆತನು ಈ ಲೋಕಕ್ಕೆ ಬಂದವನಾಗಿದ್ದಾನೆ. ದೇವರು ಮಾತು ಕೊಟ್ಟನು, ಆ ಮಾತನ್ನ ನೆರವೇರಿಸಿದನು. ಇವತ್ತು ನಾವು ಸುವಾರ್ತೆಗೆ ಕೇಳ್ತಾ ಇದ್ದೇವೆ, ನಾವು ಸುವಾರ್ತೆಯನ್ನ ಹೇಳ್ತಾ ಇದ್ದೇವೆ, ನಾವು ಇವತ್ತು ಸುವಾರ್ತೆಯನ್ನು ಅಂಗೀಕರಿಸಿದ್ದೇವೆ ಎಂಬುದಾಗಿ ಹೇಳಿಕೊಳ್ಳುವುದಾದರೆ ಅವತ್ತು ದೇವರು ಮಾತು ಕೊಟ್ಟ ಪ್ರಕಾರವಾಗಿ ಆ ಸುವಾರ್ತೆಯನ್ನ ನಮ್ಮ ಜೀವಿತದಲ್ಲಿ ಆತನು ನೆರವೇರಿಸಿದ್ದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾಗಿರ್ತಕ್ಕಂತ ಪ್ರಾಣವನ್ನ ಕೊಟ್ಟಿರತಕ್ಕಂತ ಸಂಗತಿಯಾಗಿದೆ. ಯಾಕೆಂದ್ರೆ ಮಾತು ಕೊಟ್ಟರು. ಇವತ್ತು ನಾವು ಅನೇಕ ಸಂದರ್ಭದಲ್ಲಿ ದೇವರು ಯಾವಾಗಲೂ ಯಾವ ಮಾತನ್ನ ತಪ್ಪಲಿಲ್ಲ, ಆತ ನಾವು ತಪ್ಪುತ್ತೇವೆ. ಮನುಷ್ಯರಾದಂತ ನಾವುಗಳು ಅನೇಕ ಸಂದರ್ಭದಲ್ಲಿ ಕೊಟ್ಟಿರತಕ್ಕಂತ ಮಾತುಗಳನ್ನ ನಾವು ತಪ್ಪುತ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಸ್ವಭಾವನೇ ಅಂತದ್ದು. ಯಾಕಂದ್ರೆ ಪಾಪದ ರಕ್ತ ಮಾಂಸಗಳು ನಮ್ಮಲ್ಲಿ ಇರುವಂತದ್ದಾಗಿದೆ. ನಾವು ಕೊಟ್ಟ ಮಾತನ್ನ ಅನೇಕ ಸಂದರ್ಭದಲ್ಲಿ ನಾವು ತಪ್ಪುತ್ತೇವೆ, ನಾವು ಸಾರಿ ಎಂಬುದಾಗಿ ಕರಿತೇವೆ. ಆದ್ರೆ ದೇವರು ಹಾಗಲ್ಲ. ದೇವರು ಆತನು ಯಾವಾಗಲೂ ಆತನು ಮಾತು ಕೊಟ್ಟ ಪ್ರಕಾರವಾಗಿ ಆತನು ತನ್ನ ಕಾರ್ಯವನ್ನು ನೆರವೇರಿಸಿದ್ದಾನೆ. ಅದರಿಂದ ಆತನು ಪವಿತ್ರ ಶಾಸ್ತ್ರದಲ್ಲಿ ಆತನು ತಿಳಿಸಲ್ಪಟ್ಟ ಪ್ರಕಾರವಾಗಿಯೇ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದವನಾಗಿದ್ದನು. ಹಾಗಾಗಿ ನಾವು ಗಮನಿಸುವಾಗ ಇಲ್ಲಿ ದೇವರು ತನ್ನ ಸುವಾರ್ತೆಯನ್ನ ನಮ್ಮ ಮಧ್ಯದಲ್ಲಿ ಆತನು ಪ್ರಕಟಿಸಿದರು. ಪ್ರಿಯರೇ, ಅಲ್ಲಿ ನಾವು ಗಮನಿಸುವಾಗ ಪವಿತ್ರ ಶಾಸ್ತ್ರಗಳಲ್ಲಿ ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂಥ ಒಂದು ಸಂಗತಿ ನಾವು ಗಮನಿಸುವಾಗ ಈ ಸುವಾರ್ತೆ
ಎಷ್ಟೋ ಜನರು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ, ಆತನ ಜನನದ ಕುರಿತಾಗಿ, ಆತನ ಮರಣದ ಕುರಿತಾಗಿ, ಆತನು ಎದ್ದು ಬಂದ ಕುರಿತಾಗಿ ಅನೇಕ ಸಂಗತಿಗಳಲ್ಲಿ ಕೆಲವರಿಗೆ ನಾವು ಅದನ್ನು ಸುವಾರ್ತೆಯಾಗಿ ನಾವು ಅವರಿಗೆ ಹೇಳುವಾಗ ಈ ಲೋಕದವರಿಗೆ ಅದು ಅರ್ಥ ಆಗುದಿಲ್ಲ. ಆದ್ರೆ ನಾವು ಅರ್ಥ ಮಾಡ್ಕೊಂಡವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಜನನ ಪರಿಶುದ್ಧವಾದದ್ದು. ಮತ್ತಾಯನು ಬರೆದ ಸುವಾರ್ತೆ 1:18 ವಚನವನ್ನು ನಾವು ಧ್ಯಾನ ಮಾಡುವಾಗ ಆ ಸುವಾರ್ತೆಯಲ್ಲಿ ಆತನ ಜನನದ ಕುರಿತಾಗಿ ನಾವು ಗಮನಿಸುವಾಗ ಜನನವು ಪರಿಶುದ್ಧವಾಗಿರ್ತಕ್ಕಂತಹ ಜನನವಾಗಿದೆ. ಹಾಗಾಗಿ ಅನೇಕರು ಅದನ್ನ ಪ್ರಶ್ನೆ ಮಾಡ್ತಾರೆ, ಅನ್ಯರು ಅಥವಾ ತಾರ್ಕಿಕವಾಗಿ ಅನೇಕರು ಪ್ರಶ್ನಿಸ್ತಾರೆ. ಆದರೆ ಆತ್ಮಿಕರಲ್ಲದವರಿಗೆ ಅದು ಅರ್ಥ ಆಗುದಿಲ್ಲ. ಆದರೆ ಆತ್ಮಿಕರಾಗಿರ್ತಕ್ಕಂಥ ನಾವು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಸಂಗತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಪರಿಶುದ್ಧನಾಗಿದ್ದಾನೆ. ಪವಿತ್ರಾತ್ಮನಿಂದ ಆತನು ಮರಿಯಳಲ್ಲಿ ಗರ್ಭಧರಿಸಿ ಈ ಲೋಕದಲ್ಲಿ ಆತನು ಬಂದು ಸುವಾರ್ತೆಯನ್ನ ಈ ಸುವಾರ್ತೆಯನ್ನ ಆತನು ಸಿದ್ಧಗೊಳಿಸಿ ತನ್ನ ಮೂಲ್ಯವಾಗಿರ್ತಕ್ಕಂಥ ಪ್ರಾಣ ಕೊಟ್ಟಿದ್ದರಿಂದ ನಮಗೆ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಸುವಾರ್ತೆ ಲಭ್ಯವಾಗಿದೆ, ಇವತ್ತು ಸಿಕ್ಕಿದೆ ನಮಗೆ. ಆ ಸುವಾರ್ತೆಯಲ್ಲಿ ನಾವು ನಂಬಿಕಿಟ್ಟವರಾಗಿದ್ದೇವೆ. ಕರ್ತನು ನಮಗೋಸ್ಕರವಾಗಿ ಆತನು ಜನಿಸಿದನು, ಸತ್ತನು, ಹೂಡಲ್ಪಟ್ಟನು, ಎಬ್ಬಿಸಲ್ಪಟ್ಟನು ಎನ್ನತಕ್ಕಂಥ ಮಾತು ಶಾಸ್ತ್ರದಲ್ಲಿ ಬರೆದಿರತಕ್ಕಂಥದ್ದಾಗಿದೆ. ಸೊ ಶಾಸ್ತ್ರದಲ್ಲಿ ಬರೆದಿರತಕ್ಕಂತಹ ಸಂಗತಿಯನ್ನು ನಾವು ಅಂಗೀಕಾರ ಮಾಡಿಕೊಂಡಿರತಕ್ಕಂಥವರು ನಾವುಗಳು ಆಗಿದ್ದೇವೆ ಪ್ರಿಯರೇ. ಆದ್ದರಿಂದ ಸುವಾರ್ತೆ ಇದು ಬಹಳ ಸಂತೋಷವಾಗಿ ನಾವು ಖುಷಿ ಪಡುವಂತ ಒಂದು ಸಂಗತಿ ಈ ಸುವಾರ್ತೆ. ಈ ಲೋಕದಲ್ಲಿ ಅನೇಕ ವಾರ್ತೆಗಳಿದೆ, ಅದ್ಯಾವ ವಾರ್ತೆಗಳು ಕೂಡ ಅದು ನಮಗೆ ಸಂತೋಷ ಕೊಡುವಂಥದ್ದು ಆಗಿರುವುದಿಲ್ಲ. ಆದರೆ ಈ ಒಂದು ಸುವಾರ್ತೆಯು ಅದು ದೇವರಿಂದ ಬಂದಿರತಕ್ಕಂಥ ಸುವಾರ್ತೆಯಾಗಿದೆ. ಆ ದೇವರಿಂದ ಬಂದಿರತಕ್ಕಂಥ ಸುವಾರ್ತೆ ಆತನ ಮಾತಿನ ಮೇರೆಗೆ ಬಂದಿರತಕ್ಕಂಥ ಸುವಾರ್ತೆಯಾಗಿದೆ. ಅದರಿಂದ ಅಪೋಸ್ತಲರು ಮತ್ತು ಪ್ರವಾದಿಗಳ ಮುಖಾಂತರವಾಗಿ ಕಟ್ಟಲ್ಪಟ್ಟಿರತಕ್ಕಂಥ ಒಂದು ಅಸ್ಥಿವಾರದ ಮೇಲೆ ಅದು ಕಟ್ಟಲ್ಪಟ್ಟಿರತಕ್ಕಂಥ ಸುವಾರ್ತೆಯಾಗಿದೆ ಎಂಬುದಾಗಿ ಪೌಲನು ಅದನ್ನು ವಿವರಣೆ ಮಾಡುತ್ತಾ ಇರುವುದನ್ನು ಕೂಡ ನಾವು ಗಮನಿಸುವಾಗ, ಹಾಗಾಗಿ ಅಕಸ್ಮಾತ್ ಆಗಿ ಬಂದಿರತಕ್ಕಂಥದ್ದಲ್ಲ ಇದು ಸುವಾರ್ತೆ. ಇದು ದೇವರ ಯೋಜನೆಯಾಗಿದೆ, ದೇವರ ಮಾತಿನ ಮೇರೆಗೆ ಬಂದಿರತಕ್ಕಂಥದ್ದಾಗಿದೆ ಈ ಸುವಾರ್ತೆ ಹೇಳತಕ್ಕಂಥ ಸಂಗತಿಯನ್ನ ನಾವಿಲ್ಲಿ ಗಮನಿಸತಕ್ಕಂಥವರಾಗಿದ್ದೇವೆ ಪ್ರಿಯರೇ. ಆದ್ರಿಂದ ನಾವು ಗಮನಿಸುತ್ತಾ ಬರುವಾಗ ಹಾಗೆ ಒಂದು ವೇಳೆ ನಾವು 3 ಹೋಗುವಂತ ಒಂದು ಸಂದರ್ಭ ಬಂದರೂ ಕೂಡ ಸಮಯದ ಒಂದು ವೇಳೆ ಸಮಯ ಇದ್ರೂ ನಾನು 3 ಸದ್ಯಕ್ಕೆ ನಾನು ಮುಂದುವರಿಯುತ್ತಾ ಹಾಗೆ 3 ಸ್ವಲ್ಪ ಸಮಯ ನಾವು ಮುಂದೆ ಹೋಗೋಣ. ಈ ಸುವಾರ್ತೆಯು ದೇವರ ಮಗನು ನಮ್ಮ ಕರ್ತನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು. ಈ ಸುವಾರ್ತೆಯು ದೇವರ ಮಗನು ನಮ್ಮ ಕರ್ತನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ನೋಡಿ, ಸುವಾರ್ತೆಯಲ್ಲಿ ಇರತಕ್ಕಂಥ ವಿಷಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಇರುವಂತದ್ದಾಗಿದೆ. ಹಾಗಾಗಿ ಆ ಸುವಾರ್ತೆಯು ಅದು ದೇವರ ಮಗನು ನಮ್ಮ ಕರ್ತನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾಗಿರತಕ್ಕಂಥದ್ದಾಗಿದೆ. ಹಾಗಾದ್ರೆ ಸುವಾರ್ತೆ ಅಂತ ಹೇಳಿದ್ರೆ ಏನು? ಸುವಾರ್ತೆ ಅಂತ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿರುವಂತ ವಿಚಾರಗಳು, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರತಕ್ಕಂಥ ಉದ್ದೇಶಗಳು, ಆತನು ತನ್ನ ಪ್ರಾಣವನ್ನು ಕೊಟ್ಟು ಮೃತ್ಯುಂಚೇನಾಗಿ 3 ಎಬ್ಬಿಸಲ್ಪಟ್ಟು ಮತ್ತೆ ತಿರುಗಿ ನಾನು ಬರುತ್ತೇನೆ ಎಂಬುದಾಗಿ ಆತನು ತಿಳಿಸಿ ಹೋಗಿರತಕ್ಕಂಥ ಸಂಗತಿಗಳು ಅದರಲ್ಲಿ ಇರುವಂತದ್ದಾಗಿದೆ. ಅದರಿಂದ ನಾವು ನೋಡುವಾಗ ಈ ಸುವಾರ್ತೆಯು ಕರ್ತನಾದ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿರತಕ್ಕಂಥ ಈ ಒಂದು ಸುವಾರ್ತೆ. ಈ ಲೋಕದಲ್ಲಿ ಯಾರೂ ಕೂಡ ಈ ಸುವಾರ್ತೆಗೆ ಸಂಬಂಧಪಟ್ಟಿರತಕ್ಕಂಥ ಅಥವಾ ಸಮವಾಗಿರತಕ್ಕಂಥ ಸಂಗತಿ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಯೇಸು ಸ್ವಾಮಿಯು ಅಲ್ಲಿರತಕ್ಕಂಥ ರಕ್ಷಣೆಯ ಸುವಾರ್ತೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರತಕ್ಕಂಥ ಸುವಾರ್ತೆ, ಇದು ಬೇರೆ ಎಲ್ಲಿಯೂ ಕೂಡ ಸಾಧ್ಯತೆ ಇಲ್ಲ. ಹಾಗಾಗಿ ಲಭ್ಯವಾಗುವುದಿಲ್ಲ. ಯಾವ ಗ್ರಂಥದಲ್ಲಿಯೂ ಕೂಡ ನಾವು ಧ್ಯಾನ ಮಾಡುವಾಗ ಅರ್ಥ ಮಾಡಿಕೊಳ್ಳುವಾಗ ಯೇಸು ಕ್ರಿಸ್ತನ ಹೊರತು ಬೇರೆ ಯಾರನ್ನು ಕೂಡ ನಾವು ರಕ್ಷಣೆಗಾಗಿ ಅಥವಾ ಸುವಾರ್ತೆಗಾಗಿ ಆತನು ನೇಮಿಸಲ್ಪಟ್ಟಿರತಕ್ಕಂಥದ್ದನ್ನ ನಾವು ಗಮನಿಸುವುದಿಲ್ಲ. ಬೇರೆಯವರು ಯಾರು ಕೂಡ ಅಲ್ಲ, ಆತನಿಗೆ ಸಮಾನವಾಗಿರತಕ್ಕಂಥವರು ಒಬ್ಬರೂ ಇಲ್ಲ. ಹಾಗಾಗಿ ನಾವು ಗಮನಿಸುವಾಗ ದೇವರ ಮಗನು ನಮ್ಮ ಕರ್ತನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಸುವಾರ್ತೆ ಇರತಕ್ಕಂಥ ವಿಷಯಗಳು ಯೇಸು ಕ್ರಿಸ್ತ. ನಾವಿವತ್ತು ಸುವಾರ್ತೆ ಸಾರಬೇಕಾಗಿರ್ತಕ್ಕಂಥ ಸಂಗತಿ ಮುಖ್ಯವಾಗಿ ಇಲ್ಲಿ ಕೊನೆಯದಾಗಿ ನಾವು ದೇವರ ವಿಷಯ ಹೇಳುತ್ತಾ ಬರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವನ್ನೇ ನಾವು ಪ್ರಸ್ತಾಪ ಮಾಡುವಂತದ್ದಾಗಿದೆ. ಮತ್ತು ಯೇಸು ಕ್ರಿಸ್ತನ ವಿಷಯಗಳನ್ನ ತಿಳಿಸುವಾಗಲೇ ಒಂದು ಸುವಾರ್ತೆ ಪೂರ್ಣಗೊಳ್ಳುವಂತದ್ದಾಗಿದೆ. ಇಲ್ಲದಿದ್ರೆ ಆ ಸುವಾರ್ತೆಯು ಪೂರ್ಣಗೊಳ್ಳುವಂತ ಒಂದು ಸಂಗತಿಗಳಾಗಿರುವುದಿಲ್ಲ. ಅದರಿಂದ ಸುವಾರ್ತೆಯಲ್ಲಿ
ಬಹಳ ಮುಖ್ಯವಾಗಿರತಕ್ಕಂಥ ಕೇಂದ್ರ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾಗಿ ಕೇಂದ್ರ ವ್ಯಕ್ತಿಯು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ ಹೇಳುವಂಥದ್ದನ್ನ ನಾವು ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಆದ್ದರಿಂದ ಆತನ ವಿಷಯ ಹೊರತುಪಡಿಸಿ ಬೇರೆ ಯಾವ ವಿಷಯಗಳು ಕೂಡ ಸುವಾರ್ತೆಯಲ್ಲಿ ಅಡಕವಾಗಿರ್ತಕ್ಕಂಥ ಸಂಗತಿಗಳಲ್ಲ. ಆದ್ದರಿಂದ ನಾವು ನೋಡುವಾಗ ದೇವರ ಮಗನು ಕರ್ತನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದು. ದೇವರ ಮಗನು ಕರ್ತನಾದ ಯೇಸು ಕ್ರಿಸ್ತನು ದೇವರ ಮಗನಾಗಿ ಲೋಕದಲ್ಲಿ ಆತನು ಬಂದನು. ನೋಡಿ ಪ್ರಿಯರು, ಬಹಳ ನಮಗೆಲ್ಲರಿಗೂ ಚಿರಪರಿಚಿತವಾಗಿರತಕ್ಕಂಥ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯ ಇಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟನು. ಯೋಹಾನನು ಬರೆದ ಸುವಾರ್ತೆ 3:16 ವಚನದಲ್ಲಿ ನಾವು ನೋಡುತ್ತೇವೆ, ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ರೀತಿ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನ ಕೊಟ್ಟನೆಂಬುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಸೊ ಆದ್ದರಿಂದ ಈ ಸುವಾರ್ತೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಮಗನ ಸ್ಥಾನವನ್ನು ಅಲಂಕರಿಸಿಕೊಂಡು ಆತನ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಈ ಒಂದು ವಾಕ್ಯ ಭಾಗವನ್ನ ಇನ್ನೂ ಕೂಡ ನಾವು ಮುಂದೆ ಕೂಡ ಧ್ಯಾನ ಮಾಡುತ್ತಾ ಹೋಗಬಹುದು. ವಂಶಕ್ರಮದಿಂದ ದಾವಿದನ ಸಂತಾನದಲ್ಲಿ ಹುಟ್ಟಿದವನೆಂಬುದಾಗಿ ಕೂಡ ನಾವು ಗಮನಿಸುತ್ತೇವೆ. ಅದರಿಂದ ಬಹುಶಃ ಸಮಯದ ಒಂದು ಇದರಿಂದಾಗಿ ನಾನು ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ಕರ್ತನ ಹೆಸರಿನಲ್ಲಿ ಮತ್ತೊಂದು ಆವೃತ್ತಿ ನಿಮ್ಮನ್ನು ನಾನು ವಂದಿಸ್ತಕ್ಕಂಥವನಾಗಿದ್ದೇನೆ. ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಕ್ಕಂಥವನಾಗಿದ್ದೇನೆ. ನಾನು ಆ ಒಂದು ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನೀವು ಹೆಚ್ಚಾಗಿ ನನಗೋಸ್ಕರ ಮತ್ತು ಆತ್ಮಿಕ ಜೀವಿತಕ್ಕೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವನಾಗಿದ್ದೇನೆ. ದೇವರು ಈ ವಾಕ್ಯಗಳ ಆಶೀರ್ವಾದ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರ.